ಚುಕ್ಕೋಡಿ ಪುರಸಭಾ ಚುನಾವಣೆ 2018 ಕುತೂಹಲಕ್ಕೆ ಕಾರಣವಾಗಿದೆ ವಾರ್ಡ್ ನಂಬರ್ 5. ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಪುರಸಭಾ ಮಾಜಿ ಅಧ್ಯಕ್ಷರುಗಳೇ ಸ್ಪರ್ಧಿಸಿರುವುದರಿಂದ ಇದರ ಲಾಭವನ್ನು ಪಡೆಯಲು ಬಿಜೆಪಿ ಕವಟಿಗಮಠ್ ಕುಟುಂಬಕ್ಕೆ ಮಣೆ ಹಾಕಿದೆ. ಆದರೆ ಮತದಾರ ಪ್ರಭು ಮಾತ್ರ ತನ್ನ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಚುಕ್ಕೋಡಿ ಪಟ್ಟಣದಲ್ಲಿ ಅತ್ಯಂತ ಕುತೂಹಲ ಕೆರಳಿಸಿದ ವಾರ್ಡ್ ನಂಬರ್ 5. ಈ ವಾರ್ಡಿನ ವಿಶೇಷತೆ ಎಂದರೆ ಈ ವಾರ್ಡ್ನಿಂದ ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಮಾಜಿ ಪುರಸಭಾ ಅಧ್ಯಕ್ಷರುಗಳು ಚುನಾವಣೆಗೆ ಸ್ಪರ್ಧಿಸಿದ್ದು ಎಲ್ಲರ ಗಮನ ಸೆಳೆದಿದೆ. ಇಲ್ಲಿ ಈ ಇಬ್ಬರಿಗೆ ಸ್ಪರ್ಧೆ ಒಡ್ಡಲು ಬಿಜೆಪಿ ಬೆಂಬಲಿತರು ಸಹ ಅಭ್ಯರ್ಥಿ ಕವಟಿಗಮಠ್ ಕುಟುಂಬದ ಓರ್ವ ಸದಸ್ಯನನ್ನು ಚುನಾವಣಾ ಕಣದಲ್ಲಿ ಇಳಿಸಿ ಇದರ ಲಾಭ ಪಡೆಯುವ ತವಕದಲ್ಲಿದೆ. ಆದರೆ ಮತದಾರ ಪ್ರಭುಗಳು ಮಾತ್ರ ಯಾರಿಗೆ ಒಲಿಯುತ್ತಾರೆ ಎಂಬುದನ್ನು ಮಾತ್ರ ನಾವು ಸೆಪ್ಟೆಂಬರ್ 3 ಕಾದು ನೋಡಬೇಕಿದೆ. ವಾರ್ಡ್ ನಂಬರ್ 5 ಇದು ಜಾರಿಗಲ್ಲಿ, ಒತ್ತಾರಿಗಲ್ಲಿ, ಘಾಲೆಗಲ್ಲಿ, ನೆರ್ಲೇಕರ್ ಗಲ್ಲಿ ಹಾಗೂ ರಾಶ್ವಾಡ್ಕರ್ ಗಲ್ಲಿ ವ್ಯಾಪ್ತಿ ಹೊಂದಿದ್ದು ಈ ವಾರ್ಡ್ನಲ್ಲಿ 1450 ಮತದಾರರಿದ್ದಾರೆ. ಈ ವಾರ್ಡ್ನಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಪುರಸಭೆಯ ಮಾಜಿ ಅಧ್ಯಕ್ಷರುಗಳಾದ ನರೇಂದ್ರ ನೆರ್ಲೇಕರ್ ಹಾಗೂ ಪ್ರಭಾಕರ್ ಕೋರೆ ಸ್ಪರ್ಧಿಸಿದ್ದಾರೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸಂಜು ಕವಟಿಗಮಠ್ ಹಾಗೂ ಸ್ವತಂತ್ರ ಅಭ್ಯರ್ಥಿಯಾಗಿ ಜಾವಿದ್ ಜಾರಿ ಚುನಾವಣಾ ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 5 ಸಮಸ್ಯೆಗಳೇನು, ಆ ಸಮಸ್ಯೆಗಳನ್ನು ಬಗೆಹರಿಸಲು ಅಭ್ಯರ್ಥಿಗಳು ಯಾವ ತಂತ್ರ ಅಳವಡಿಸಿಕೊಳ್ಳುತ್ತಾರೆ, ಅವರ ಅನಿಸಿಕೆಗಳೇನು ಎಂಬುದನ್ನು ಈಗ ನೋಡೋಣ, ಬನ್ನಿ. ಹಮಾರೇ ಇದರ್ ತೋರೇಕೋ ರಸ್ತಾವ್ಯಾ ಪಾನಿ ಹುವಾ ಇತ್ನಾ ಯೇ ಹಮನಾ ಅವ್ರ ತುಂಬ ತು ಕ್ಯಾ ಜರೂರಿ ಹೈ ಕ್ಯಾ ಬೋಲ ಹಮಾರೇ ಪಾಸ್ ಕ್ಯಾ ಗಾಡಿ ತೋ ನಹೀ ಚಲಾನೆ ಕೆ ಲಿಯೆ ಪಾನಿ ದೇನಾ ಆಪ್ಕಾ ಕಾಮ ಹೈ ಜರೂರಿ ವೋ ದಿಯೇ ಹಮಕೋ ಔರ್ ಹಮಾರಾ ಕುಛ ಭಿ ಕಾಮ ಹೋನೇ ನಹೀ ಕ್ಯಾ ಹಮಕೋ ಕುಛ ಭಿ ಸಂಘ ಕಾ ಲೋನ್ ಚಾಹಿಯೇ ಥಾ ಸರ್ ವೋ ಭಿ ನಹೀ ಕುಛ ಹುಯೇಲಾ ಮುನ್ಸಿಪಾಲ್ಟಿ ಮೇ ಗಯೇ ತೋ ಉಧರ್ ಭಿ ಹಮಾರಾ ಕುಛ ಕಾಮ ಹುಯೇ ಸೋ ನಹೀ ಬಾಕಿ ಕ್ಯಾ ಕಾಮ ಹಮೇ ಬ್ಯಾಂಕಾಂ ಕ್ಯಾ ಹೈ ಧಂದಾ ಹೈ ಕ್ಯಾ ಹೈ ಘರ ಮೇ ಬೈಠನೆ ಕಾ ಕೌನ್ ಸೇ ಬ್ಯಾಂಕಾಂ ಕೋ ಉದ್ಯೋಗ ಹೋನಾ ಕೆ ನಕೋ ಉದ್ಯೋಗ ರಾಯಾ ಕಾ ಕೋ ಬ್ಯಾಂಕಾಂ ಕರ್ನೆ ಗಯಾ ಕಾ ಕೋ ಭಾಂಡೆ ಕಾ ಸನೆ ಜಾನಾ ನಾ ಇದು ಜಂಗಲ ಕಾಮಾ ಕೋ ಜಾನಾ ಯೋ ಬ್ಯಾಂಕಾಂ ಕಟ್ಟೆ ಕಟ್ಟೆ ಬೈಠನೆ ಕಾ ಕ್ಯಾ ಕೊಂಚಾ ಬೇಕ ಉದ್ಯೋಗ ಕಾಡೆ ಕಾ ಕೋ ತೋ ಉನ್ಕು ಭಿ ಜರಾ ಯೋ ಹೋತಾ ಹೈ ಹಾಂ ಅಮಾರ ಚುಕ್ಕುಡಿ ಗಾಂವ್ ದೇಖೋ ಯಾ ನಿಸ್ತಾ ಅಂಬಲಿ ಫೋಡ್ನೆ ಕಾ ಭಾಂಡೆ ಕಸ್ನೆ ಕಾ ದೋಚ್ ಕಾಮ ಆಯ ಅಮಾರ ಹಾಂ ದೇಖೋ ಜಾವ ನಿಪ್ಪಾನಿ ಮೇ ಹಾಂ ಕೈಸಾ ನಯಾ ನಯಾ ಕಾರ್ಖಾನಾ ನಿಕಲಿ ಕುಛ ತೋ ಕಾಮ ನಿಕಲಿ ಹಮನಾ ಕ್ಯಾ ಯಾ ದಿಖಾ ಉಧರ್ ಜಲ್ಲೆ ಭಾಯಿ ಕಿತ್ನಾ ಕಾಮ ಕರಿಯೇ ಇಧರ್ ಕುಛ ಹೈ ಕ್ಯಾ ಅಭಿ ನಹೀ ಹಮಕೋ ಕಾಮ ಕ್ಯಾ ಭಿ ಕಾಮ ಕರೋ ಹಾಂ ಕ್ಯಾ ಭಿ ಕಾಮ ಕರೋ ಕ್ಯಾ ನಹೀ ಆದಮಿ ಕ್ಯಾ ಚಲೇ ಬೋಲೋ ಭಾಡೆ ಭರನೆ ಕಾ ಕ್ಯಾ ಪೇಟ ಕಾ ದೇಖನೆ ಕಾ ಬೋಲೋ ಭಾಡೆ ದೇನೆ ಕಾ 1500-2000 ಕೈಸೆ ಲಾನೆ ಬೋಲೋ ಏಕ ಆದಮಿ ಅಪನ ಲೇ ಕ್ಯಾ ಚಲತಾ ಹೈ ಅಂಬಲಿ ಕಾಯಿ 6 ಮಹಿನೆ ಬಾಯಿ ಫೋಡೆ ಕಚ್ಚಿಡಾನ್ ಹುಯಿ ಸುಗ್ಗಿ ಭಯಾ ಜಾವ ಅಮ್ಮ ಬೇಚೆ ಚಲೇ ಕರ್ಡೆ ಸಟ್ಕೋ ಬಜಾರ್ ಮೇ ಬಾಯಿ ಕಾ ಖಾನೆ ಕ್ಯಾ ಬೋಲೋ ಹಾ ಕ್ಯಾ ಬೋಲಲೆ ಹಾ ಕಾಯಂ ಕಾಯಿ ಭರಾ ಬೇಚೆ ಧಂದಾ ಲಗಾವ ಜರ ಕ್ಯಾ ಬಿ ಹಾ 4 ದಿನ ಸುಗ್ಗಿ ಹುಗಿ ನಾಟಿ ತ ಬಿ ಕ್ಯಾ ಆಯ ಬಾಯಿ ಕಾ ಕಾಮ ಹಂಡಾ ಧೋನೆ ಕಾ ಖಾನೆ ಕಾ ಬಿ ಕ್ಯಾ ಆಯ ಹಾ ಬಾಯಿ ಕಾ ಕಾಮ ಧಂದಾ ಕಾಡೆ ಚಗೋಡ ದೇಖೋ काम करना काम ना माना भाई का काम ना हाँ क्या ना पेंशन नहीं क्या भी नहीं करे नहीं ले करे नहीं नहीं बोले वो बोले थे तो पाँच पाँच बरस को आते ही करते ही आते ही जाते ही ಮಾಡಿಕೊಡ್ರಿ ಎಲ್ಲಾರ್ಗೆ ಹೇಳಿದ್ವಿ ನಾವು ಯಾರು ನಮ್ ಮಾತು ಕೇಳಿಲ್ಲ ಇವ್ರಿಗೆ ನಮ್ಗನ ಗೌಸ್ ಭಗವಾನ್ಗ ನಮಗ ಸಿದ್ದವಾಗ 3 ಮಂದಿಗೆ ಒಟ್ಟು ಕಟಾರ ನೀರಿಲ್ಲ. ಚುಕ್ಕೋಡಿ ಜನರು ಎಲ್ಲ ಲಕ್ಷ ವಾರ್ಡ್ ನಂಬರ್ 5 ಕಡಿಮೆ ಐತಿ. ಯಾಕಂದ್ರೆ ಇಲ್ಲಿ ಬಹಳ ಘಟಗಟ್ಟಿ ನಿಂತಂಗ ಆಗೈತೆ. ಯಾಕಂದ್ರೆ ನೀವು ಆಗಲಿ, ಪ್ರಭಾಕರ್ ಕೋರಿ ಆಗಲಿ, ಆಮೇಲೆ ನೀವಿಬ್ಬರು ಕವಟಿಗೆ ಮಠ ಫ್ಯಾಮಿಲಿ ಒಬ್ಬ ಮನುಷ್ಯ ಆಗಲಿ, ಆಮೇಲೆ ಇಷ್ಟು ಈ 33 ಮಂದಿಯಾಗ ಒಬ್ಬ ಇಲ್ಲಿ ಆ್ಯಕ್ಚುಲಿ ಜಾರಿಗಲ್ಲಿಯಾಗ ಅಂದರೆ ಮುಸ್ಲಿಂ ಓಟ್ಸ್ ಇರ್ತಾವೆ, ಅದ್ರಾಗ ಮೊದಲನೇ ಕ್ಯಾಂಡಿಡೇಟ್. ಹೀಗಾಗಿ 4 ಜನ ನಿಂತರು, ಹಿಂಗೆ ಗಡಗಟ್ಟಿ ಭಾಳ ನಿಂತರು, ಜನರ ಲಕ್ಷ ಎಲ್ಲ ಇಲ್ಲೇ ಐತಿ. ಆಮೇಲೆ ನೀವು ಕಾಂಗ್ರೆಸ್ಸಿಂದ ಒಬ್ರು ನಿಲ್ಲಬೋದಿತ್ತು, ಅದು ನೀವು ನಿಲ್ಲಬೋದಿತ್ತು ಅಥವಾ ಕೋರಿಯವ್ರು ನಿಲ್ಬೋದಿತ್ತು, ಬಟ್ ಈಗ ಯಾಕೆ ಹಿಂಗಾಯ್ತು ಅಂತ ಜನರ ತಲೆಗೆ ಅದೊಂದು ವಿಚಾರ ಬಂದೈತೆ ಎಲ್ಲರ ಮನೆ. ಅದು ಎಲ್ಲರ ಮನುಷ್ಯರಿಗೆ ಇದೊಂದು ವಿಚಾರ ಕಾಣತೈತಿ. ಇದು ಈ ವಾರ್ಡ್ 5ನೇ ನಂಬರ್ ವಾರ್ಡ್, ಇದು ನಂದು ವಾರ್ಡ್. ಇಲ್ಲಿ ಹೋಟೆಲ್ ಲಿಸ್ಟ್ನಲ್ಲಿ ನಂದು ಹೆಸರು. ಹಾಂ, ಮತ್ತು ಇದು ಲೇಡೀಸ್ ಇತ್ತು. ಮಾನ್ಯ ನಮ್ಮ ಸಂಸದರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಅವರು ನನಗೆ ಕೇಳಿದರು,
ಇದ ವಾರ್ಡ್ ಲೇಡೀಸ್ ಅದ, ಅದಕ್ಕೆ ನಿಮ್ಮ ವೈನಿಗ ನಮ್ಮ ಮಿಸ್ಸಸ್ಗೆ ನಿಂದಿರಿಸಿದ್ದೀರಿ ಅಂತ ಕೇಳಿದ್ರು. ನಾನು ಆಕಿ ನಿಂದಿರ್ಲಿಕ್ಕೆ ಇಷ್ಟ ಇಲ್ಲ ಈಗ, ಅದಕ್ಕೆ ಮತ್ತವ್ರು ಯಾರೇ ನಿಂದಿರ್ಸೋನು ಮತ್ತು ಆರಿಸ್ತಾರೋ ಅಂತ. ಆಮೇಲೆ ಆ ಸಂದರ್ಭ ಒಳಗೆ ಆಮೇಲೆ ಅವ್ರೇನಂದ್ರು, ಇಲ್ಲ ಮತ್ತು ಆ ಥರ ಇದ್ರೆ ಮತ್ತು ನಾ ಈ ಜನರಲ್ ಮಾಡ್ಕೊಂಬರ್ತೀನಿ ಮತ್ತು ನೀವು ನಿಂದಿರಬೇಕಂತ ಒಂದು ವಿಚಾರ ವ್ಯಕ್ತ ಮಾಡಿದ್ರು. ನಾನು ಅಣ್ಣ ಇಲ್ಲ, ನಾ ನನ್ನ ಕಾಲಾವಧಿ ಒಳಗೆ ನಾ ಅಧ್ಯಕ್ಷ ಇದ್ದಾಗ ನನ್ನ ಕಾಲಾವಧಿ ಒಳಗೆ ನಾ ಹೈಯೆಸ್ಟ್ ಕೆಲಸ ಮಾಡೀನಿ. ಯಾಕಂದ್ರೆ ಒಂದು ಕೆಲಸ ಇಲ್ಲಿ ಉಳಿದಿಲ್ಲ ಚಿಕ್ಕುಡಿ ಒಳಗೆ. ಈ ಮೇನ್ ಬೇಸಿಕ್ ಎಮ್ಯುನಿಟೀಸ್ ಏನವ ಎಲ್ಲ ಅಂದ್ರೆ ಮುಖ್ಯವಾಗಿ ರೋಡ್ ಆಗಲಿ, ಡ್ರೈನ್ ಆಗಲಿ, ಲೈಟ್ ವ್ಯವಸ್ಥೆ ಆಗಲಿ ಅಥವಾ ನೀರಿನ ವ್ಯವಸ್ಥೆ ಆಗಲಿ, ಈ ಪ್ರಮುಖವಾಗಿ ಏನು ಕೆಲಸದ್ದು ಎಲ್ಲ ಮುಗ್ದಾವ. ಅದಕ್ಕೆ ನಂದು ಆಸೆನೂ ಮುಗ್ದದ, ಏ ಏನಿಲ್ಲ ಏನು ಇದು ನಾನು ಹೇಳ್ತೇನೆ ಅಂತ ನೀವು ನಿಂದಿರಬೇಕಂತ ಒಂದು ಇಚ್ಛಾ ವ್ಯಕ್ತ ಮಾಡಿದ್ರು. ಅದಕ್ಕೆ ಅವ್ರ ಇಚ್ಛಾಗ ಮಾನ ಕೊಟ್ಟು ಇವತ್ತು ನಾ ಇಲ್ಲಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಈಗ ನೀವು ಹೇಳ್ದಂಗೆ ಮತ್ತೊಬ್ಬರು ನನ್ನ ಜೊತೆಲಿ ನನ್ನ ಗೆಳೆಯರು ಕೂಡ ನಮ್ಗೆ ಅವ್ರು ಕಾಂಟೆಸ್ಟ್ ಮಾಡ್ಯಾರ, ಅವ್ರು ಕಾಂಟೆಸ್ಟ್ ಮಾಡ್ಯಾರ. ಏನದ ಅವ ಪಕ್ಕದ ವಾರ್ಡ್ ಏನದ ಅದು ಕೂಡ ಜನರಲ್ ಇತ್ತು. ಆ ಸಂದರ್ಭ ಒಳಗೆ ಒಂದು ಮಾತು ನಂಗೆ ಹೇಳ್ತಿದ್ರು ಕೂಡ, ಏನು ಇಲ್ಲಪ್ಪ ಆ ವಾರ್ಡ್ದಾಗ ನಾನು ನಿಂದಿರುವುದಿಲ್ಲ, ನೀ ಇಲ್ಲಿ ನಾ ಇಲ್ಲಿ ನಿಂದಿರ್ತೀನಿ, ನೀ ಅಲ್ಲಿ ನಿಂದಿರು ಅಂತ ಅಂದರೂ ಕೂಡ ಅದು ಆಗ್ಬೋದಾಗಿತ್ತು. ಮತ್ತು ಅವನ ಸಲುವಾಗಿ 22 ವಾರ್ಡ್ ಕೂಡ ಅವರು ಓಪನ್ ಇಟ್ಟಿದ್ರು. ಅದಕ್ಕೆ ಅವ್ರ ಇಚ್ಛೆ ಈಗ ಏನದ, ಅವರು ಎಲ್ಲಿ ಯಾವಾಗ ಇಲ್ಲಿ ಇಚ್ಛೆ ವ್ಯಕ್ತ ಮಾಡ್ಯಾರ ಅಂದಾಗ, ಯಾವ್ದು ಈ ಸ್ಪರ್ಧೆ ಅದ, ಇದು ಎಲೆಕ್ಷನ್ ಅದ, ಎಲ್ಲರಿಗೂ ಈ ನಮ್ಮ ಡೆಮೊಕ್ರಸಿ ಒಳಗೆ ಎಲ್ಲರಿಗೂ ಒಂದು ಅಧಿಕಾರ ಅದ, ಎಲ್ಲರಿಗೂ ಅಧಿಕಾರ ಅದ. ಆ ಅಧಿಕಾರ ಒಳಗೆ ಈಗ ಅವರು ನಮ್ಮ ಈಗೇನದ ನಮ್ದು ಏನು ಬೇಕಾದ್ರೆ ಇಲ್ಲ, ನಮ್ಮದು ಫ್ರೆಂಡ್ಲಿ ಇಲೆಕ್ಷನ್ ಅದ, ಅವರು ಕೂಡ ಕಾಂಟೆಸ್ಟ್ ಮಾಡ್ಯಾರ. ಏನು ಜನ ಈಗ ನೋಡ್ತಾರೀಗ ಯಾರು ಈಗ ನಂದು ವಾರ್ಡ್ ಅದ, ಇಲ್ಲಿ ನನ್ನ ವಾರ್ಡ್ದಾಗ ಜನ ನಾ ಯಾವ ಥರ ಕೆಲಸ ಮಾಡೀನಿ ಎಲ್ಲರೂ ಗೊತ್ತು ಕೂಡ ಅದ. ನಾ ಅಧ್ಯಕ್ಷ ಪೀರಿಯಡ್ದಾಗ ಇದ್ದಾಗ ಇವತ್ತು ನಾ ಈಗ 3ನೇ ಬಾರಿ 4ನೇ ಬಾರಿ ಇವತ್ತು ನಾ ಆರಿಸಿ ಬರ್ತಾ ಇದ್ದೀನಿ. ಅಂಥ ಸಂದರ್ಭ ಒಳಗೆ ಮೊದಲಿನ ಬಾರಿಗೆ ಈ ಹೊಸಪೇಟ್ ಗಲ್ಲಿ ಮತ್ತು ಓತಾರ್ ಗಲ್ಲಿ ಆ ಎರಡೂ ಒಳಗೆ ಆ ಒಳಗೆ ನಾವು ಹಳದಾಗಿಂದ ಜನರು ಬರಬೇಕಾಗಿತ್ತು. ನಾ ಮೊದಲಿನ ಬಂದು ಕೊಡಲೇ ಒಂದು ದೊಡ್ಡ ಕೆಲಸ, ಮೊದಲಿನ ಕೆಲಸ ಅಂದರೆ ಅದು ಬ್ರಿಜ್ ಕಟ್ಸಿದೆ, ಇವತ್ತು ಜನರಿಗೆ ಅದು ದೊಡ್ಡ ಸೌಕರ್ಯ ಮಾಡಿಕೊಟ್ಟೇನೆ. ಒಂದು ಆಮೇಲೆ ನಮ್ಮ ಭಾಗದಾಗ ನಮ್ಮ ವಾರ್ಡ್ದಾಗ ಇಲ್ಲಿ ಜೀರ್ಣೋದ್ಧಾರದಾಗ ನಾವು ಎಲ್ಲೂ ಕಡಿಮೆ ಬಿದ್ದಿಲ್ಲ ಜೀರ್ಣೋದ್ಧಾರಕ್ಕೆ. ಯಾಕಂದ್ರೆ ಎಲ್ಲ ಸಮಾಜಕ್ಕೆ ಒಂದೇ ಸಮಾಜ ಅಂತಲ್ಲ, ಇಲ್ಲಿ ವೆಂಕಟೇಶ್ ಗುಡಿ ಒಳಗೆ ಏನು ಇವು ಸಹಕಾರ ಸಹಕಾರದಿಂದ ಇವತ್ತು ಸಾಕಷ್ಟು ಅನುದಾನ ಅಲ್ಲಿ ಕೊಟ್ಟಿವಿ, ಅಲ್ಲಿ ಕೂಡ ಹೊಸ ಕನ್ಸ್ಟ್ರಕ್ಷನ್ ಮಾಡಿವಿ. ಇಲ್ಲೇ ಬಸ್ತಿಗೆ ಅಂದರೆ ಜೈನ್ ಸಮಾಜಕ್ಕೆ ಅಲ್ಲಿ ಕೂಡ 60 ಲಕ್ಷ ಕೊಡಿಸಿದೆ, ಅಲ್ಲಿ ಕೂಡ ಅದು ಜೀರ್ಣೋದ್ಧಾರ ಮಾಡಿವಿ. ಇಲ್ಲೇ ನಮ್ಮ ಉತ್ತರ ಗಲ್ಲಿ ಒಳಗೆ ಈಗ ಏನು ಮಹಿಳಾ ಹಾಸ್ಟೆಲ್ ಅದ ಅಂದ್ರೆ ನಮ್ಮ ಮಠದದ ಅದ, ಸ್ವಾಮಿಗಳದ, ಅದಕ್ಕೆ ಕೂಡ ನಾ ಸಾವುಕಾರ ಕಡೆಯಿಂದ 20 ಲಕ್ಷ ರೂಪಾಯಿ ಕೊಡಿಸಿದೆ, ಅದು ಕೂಡ ಜೀರ್ಣೋದ್ಧಾರ ಮಾಡಿದೆ. ಮುಖ್ಯ ವಿಶೇಷವಾಗಿ ಈ ಅಂದ್ರೆ ಇದನ್ನ ದೇವಸ್ಥಾನ ಬಗ್ಗೆ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಅದ್ರ ಜೊತೆಯಲ್ಲಿ ಇಲ್ಲಿ ಹಿಂದೇನು ವಿಶ್ವಭರಕ್ಮಾಯಿ ದೇವಸ್ಥಾನ ಅದ, ಆದರೆ ಒಂದು 102 ವರ್ಷ ಇತಿಹಾಸ ಇದ್ದಿದ್ದು ಒಂದು ದೇವಸ್ಥಾನ ಅದ, ಅದು ಕೂಡ ಪೂರ್ಣವಾಗಿ ಜೀರ್ಣ ಆಗಿ ಎಲ್ಲ ಅದ್ರ ಮೂರ್ತಿ ಕೂಡ ಭಂಗ ಆಗಿದ್ದು, ಅದು ಕೂಡ ನಮ್ಮ ಎಲ್ಲ ಗಲಿ ಗಲಿ ಜನರು ಮತ್ತು ಎಲ್ಲ ನಮ್ಮ ಈ ನಮ್ಮ ವಾರ್ಡ್ ಜನರು ಸಹಕಾರದಿಂದ ಇವತ್ತು ಅದು ಗುಡಿ ಇವತ್ತು ನಿದರ್ಶನ ದೊಡ್ಡ ಅಂದ್ರೆ ಒಂದು ಏನದ ಆ ಜನರು ಕೂಡ ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ಎಲ್ಲ ಮಂದಿದ್ದು ಭಾಳ ಇಚ್ಛೆ ಐತೆ ಅಪ್ಪ. ಮತ್ತು ಮಂದಿದ್ದು ನನ್ನ ಮ್ಯಾಗ ಪೂರ್ಣವಾಗಿ ವಿಶ್ವಾಸ ಅದ. ಅದಕ್ಕೆ ನಿಮ್ಗೆ ಒಂದು ಈ ಸಂದರ್ಭದಾಗ ಒಂದು ಹೇಳಲಿಕ್ಕೆ ಬಯಸ್ತೀನಿ, ಲಾಸ್ಟ್ ಟೈಮ್ ಇದೇ ವಾರ್ಡ್ದಾಗ ಇಲೆಕ್ಷನ್ದಾಗ ನಿಮ್ಗೆ ಗೊತ್ತದ ಏನು ಒಂದು ಐತಿಹಾಸಿಕ ನೀವು ಒಂದು ಮಾತು ಹೇಳಿದ್ರಿ, ಈಗೇನು ಘಟಾನುಘಟಿ ಇದ್ರಲ್ಲ ಅವಳಿಗೆ ಕೂಡ ಆ ಥರನೂ ನಿಂತಿದ್ರು, ಏನು ನಾವು ಒಬ್ಬವ ಇದ್ದೆ ಖರೆ ಎಲ್ಲ ನನ್ನ ಜನ ನನ್ನ ಜೊತೆಲಿದ್ರು. ಆ ಒಳಕ್ಕೆ ಅಗದಿ ಒಂದು ಕಾಲದಾಗ 50 ವರ್ಷ ಇಬ್ಬರು ಕೂಡಿ ಮುನ್ಸಿಪಾಲ್ಟಿ ಜಗಳಾಡಿ ಇಲೆಕ್ಷನ್ ಮಾಡಿದ್ದ ಅಂತ ಇಬ್ಬರು ಕೂಡಿ ಒಂದಾಗಿ ನನ್ನ ಜೋಡಿ ಇಲೆಕ್ಷನ್ ಮಾಡಿದ್ರು. ಅವಾಗ ಸುಧಾನ ಜನರ ಸಹಕಾರ ಜನರ ಆಶೀರ್ವಾದದಿಂದ ನಾ ಆರ್ಸ್ ಬಂದೀನಿ. ಏನು ಮತ್ತು ಯಾವಾಗಲೂ ಇಲ್ಲೇ ನಾ ನಿಮ್ಗೆ ಅಗದಿ ಎದಿ ಮ್ಯಾಗ ಕೈ ಇಟ್ಟು ಹೇಳ್ತೀನಿ, ನಾ ಏನು ನಾ ಯಾವುದು ಅಂದ್ರೆ ಅತಿಶಕ್ತಿ ಮಾತಾಡೋದಿಲ್ಲ, ಖರೀ ಜನ ನನ್ನ ಜೋಡಿ ಇದ್ದಾರೆ, ನಾನು 100ಕ್ಕೆ 100% ಇಲ್ಲಿ ಆರ್ಸ್ ಬರ್ತೀನಿ. ಒಂದು ಆಮೇಲೆ ಇದ್ರ ಜೊತೆಯಲ್ಲಿ ನಾ ಮುಖ್ಯವಾಗಿ ನನ್ನ ಈ ಸಹಕಾರ ನಂಗೆ ಅಧ್ಯಕ್ಷ ಮಾಡಿದ ಮೇಲೆ ಆ ಅಧ್ಯಕ್ಷ ಪೀರಿಯಡ್ ಒಳಗೆ ಒಂದು ದೊಡ್ಡ ಮೇಜರ್ ಕೆಲಸ ಅಂದ್ರೆ UGD ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಲಿ ಮತ್ತು 24 ತಾಸು ನೀರಾಗಲಿ, ಆದ ನಂಗೆ ನನಗೆ ಅನಿಸದ ನನ್ನ ಸೌಭಾಗ್ಯದ ನನ್ನ ಕಾಲಾವಧಿ ಒಳಗೆ ಒಂದು ದೊಡ್ಡ 2 ಕೆಲಸ ಏನಾಗ್ಯಾವ ಈ ಇಡೀ ಚಿಕ್ಕೋಡಿ ಜನರಿಗೆ. ನಾ ಬರೀ ನನ್ನ ವಾರ್ಡ್ ಅಷ್ಟೇ ಅಂತ ಇಲ್ಲ, ಇಡೀ ಚಿಕ್ಕೋಡಿ ಜನರು ಕೂಡ ಇದು ಭಾಳ ಅನುಕೂಲ ಆಗಿದೆ. ಮತ್ತು ನಾ ಪೂರ್ಣವಾಗಿ ಏನು ಅದಕ್ಕೆ ನನ್ನ ಜನರ ಆಶೀರ್ವಾದ ಅದ, ಬರೀ ನನ್ನ ವಾರ್ಡ್ ಜೊತೆಯಲ್ಲಿ ನನ್ನ ಇಡೀ ಚಿಕ್ಕೋಡಿಯವ್ರ ಜನರು ಕೂಡ ಆಶೀರ್ವಾದ ಅದ ನನ್ನ ಮೇಲೆ. ಯಾಕಂದರೆ ಜನರಿಗೆ ಯಾವ ಥರ ಬರೀ ನಿಂತೇನಂದ್ರೆ ಸಾಕು, ಅದೊಂದು ನೀವು ನೋಡಿದ್ರಿ, ಈಗ ನನ್ನ ತಾಯಂದಿರೆಲ್ಲ ನೋಡ್ರಿ ಅಲ್ಲಿ ಹಿಂದೆಲ್ಲ. ಇವತ್ತು ನೀವು ವಿಶೇಷವಾಗಿ ನಾ ಇವತ್ತು ಹೇಳಲಿಕ್ಕೆ ಬಯಸ್ತೀನಿ, ಅವರು ಎಲ್ಲ ವಾಲಂಟಿಯರ್ಲಿ ನನ್ನ ಮ್ಯಾಗ ಪ್ರೀತಿಗೋಸ್ಕರ ಇವತ್ತು ಎಲ್ಲರೂ ಬಂದಾರೆ. ಇವತ್ತು ನನ್ನ ಮ್ಯಾಗ ಏನು ಪ್ರೀತಿ ಅದ, ಮತ್ತು ಎಲ್ಲ ಸಮಾಜದವ್ರು ಅದಾರು, ಒಂದೇ ಸಮಾಜ ಅಂತ ಅಲ್ಲ. ನಮ್ಮ ಏನು ಆ ರಾಶೋಡರ ಗಲ್ಲಿ ಹಿಡಿದು ಓತಾರ್ ಗಲ್ಲಿ, ನೇರ್ಲಿಕರ ಗಲ್ಲಿ, ಘಾಲೆ ಗಲ್ಲಿ ಮತ್ತು ನಮ್ಮ ಭಗವಾನ್ ಗಲ್ಲಿ, ಆ ಎಲ್ಲ ಗಲ್ಲಿಯಾಗಿಂದ ಜನ ಇವತ್ತು ನನ್ನ ಜೊತೆಲಿದ್ದಾರೆ. ಇದು ನಾ ವಿಶೇಷವಾಗಿ ನಾ ಇದು ಹೇಳಲಿಕ್ಕೆ ಬಯಸ್ತೀನಿ.
ಕಾಂಗ್ರೆಸ್ ಪರವಾಗಿ ವಾರ್ಡ್ ಐತಿ ಆತರ ಎರಡ್ ಆಗೋದ್ರಿಂದ ಎಲ್ಲರೂ ನಿಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಇಲ್ಲ ಇಲ್ಲ ಏನ್ ಡ್ಯಾಮೇಜ್ ಆಗುದಿಲ್ಲ, ಯಾಕಂದ್ರೆ ಏನದ ಈಗೇನು ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಂತ ಅನ್ನೋದಿಲ್ಲ, ಖರೆ ಪಕ್ಷದ ವತಿಯಿಂದ ಒಂದೇನು ಅಭ್ಯರ್ಥಿ ಇದಾರೆ ಅವ್ರು ಇಲ್ಲಿ ಎಲ್ಲರೂ ಯಾರ್ದು ಪರಿಚಯ ಇಲ್ಲ, ಯಾರ್ದು ಪರಿಚಯ ಇಲ್ಲ. ಮತ್ತೆ ನನ್ನ ಈಗೇನು ನಮ್ಮ ಮುಸ್ಲಿಂ ಬಾಂಧವ ಇದ್ದಾರೆ ಅವರು ಕೂಡ ಏನು ಪ್ರಥಮವಾಗಿ ನಿಂತಾರೆ. ಇಲ್ಲ ನೋಡ್ರಿ ಇದೇ ಸ್ಪಂದನೆ ಇದ ನಾಯನಂತೀನಿ ಅಲ್ಲ. ಈಗೇನದ ಪ್ರತಿಯೊಂದು ಈಗ ನಾವು ವಿಶೇಷವಾಗಿ ಒಂದು ಹೇಳಲಿಕ್ಕೆ ಬಯಸ್ತೀನಿ, ಪ್ರತಿಯೊಂದು ಮನೆಯಾಗಿಂದ ಒಂದು ತಾಯಿಂದ್ರ ನನ್ನ ಜೊತೆ ಜೊತೆಲಿದ್ದಾರೆ ಎಲ್ಲ ಸಮಾಜದವರು. ಏನು ಅದು ಇದು ಇದನ್ನಿಗಿಂತ ನಿಮ್ಗೆ ಏನು ಹೆಚ್ಚಬೇಕು? ನಾ ಈ ವಾರ್ಡ್ದಾಗ ನಾ ಅಂದ್ರೆ ಪ್ರಥಮವಾಗಿ ಏನು ನಾ ಯಾವಾಗಿದ್ದೆ ನಂದೊಂದು ಸ್ಲೋಗನ್ ಇತ್ತು, ಪ್ಲೀಸ್ ಕೀಪ್ ಯುವರ್ ಸಿಟಿ ಕ್ಲೀನ್ ಗ್ರೀನ್ ಹೆಲ್ದಿ ಆ್ಯಂಡ್ ಬ್ಯೂಟಿಫುಲ್. ಆ ಸಂದರ್ಭ ಒಳಗೆ ನಾ ಇಲ್ಲಿ ಎಲ್ಲ ಏನು ಎಲ್ ಐ ಡಿ ಎಲ್ ಇ ಲೈಟ್ ಕಾಣಿಸ್ತಾವಲ್ಲ ಇದು, ಇವತ್ತು ಎಲ್ಲ ವಾರ್ಡ್ದಾಗ ಪೂರ್ಣ ಎಲ್ ಇ ಡಿ ಲೈಟ್ ಮಾಡ್ಸೀನಿ. ಇನ್ ಫ್ಯೂಚರ್ದಾಗ ಈಗ ಮಂದಿ ಫ್ಯೂಚರ್ದಾಗ ನಾ ವಿಶೇಷವಾಗಿ ಸಾಹುಕಾರಿಗೆ ವಿನಂತಿ ಮಾಡಿಕೊಂಡು ಇವತ್ತೇನಾಗಿದೆ ಇಲ್ಲೇ ನಮ್ಮ ಉಣಿ ಎಲ್ಲ ಸಣ್ಣ ಉಣಿ ಅವ, ಮತ್ತು ಅದಕ್ಕೆ ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಆತಂದ್ರೆ ಏನು ನಾಲ್ಕಾದ್ರೆ ಮಂದಿ ಮತ್ತು ಈ ಸಂದರ್ಭದಾಗ ಸ್ವಚ್ಛತೆ ಕಾಪಾಡೋ ಸಲುವಾಗಿಸ್ತದ. ನಾ ಈ 25 ಮಂದಿ ನಮ್ಮ ಚುಕ್ಕುಡಿ ಭಾಳ ಬೆಳೆದ್ಬಿಟ್ಟದ ಖರೆ, ಅಷ್ಟೇ ಹಳೆ ಸ್ಟಾಫ್ ಅದ. ಆ ಸಂದರ್ಭ ಒಳಗೆ ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಅವರು ಜನರಿಗೆ ಯಾವಾಗ ಕರಿಸಿ ಆ ಸ್ಪಂದಿಸಿ ಏನು ಎಲ್ಲೆಲ್ಲೇ ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ ಸ್ವಚ್ಛತೆ ಕಾಪಾಡ್ಸೀನಿ. ಆ ಸಂದರ್ಭದಾಗ ಸಾಕಷ್ಟು ಜನ ಏನೇನು ಮಾತಾಡಿದ್ರು ಕಡೆ ಅದರ ಸಲುವಾಗಿ ಅದು ನಕ್ಷ ಕೊಡುದಿಲ್ಲ, ಯಾಕಂದ್ರೆ ಜನ ನನ್ನ ಜೊತೆಲಿದ್ದಾರೆ, ಜನರಿಗೆ ಗೊತ್ತದ ನಾ ಯಾವ ಥರ ಒಂದು ಸಣ್ಣ ವಿಷಯ ಇದ್ರೂ ಕೂಡ ನಾ ವೈಯಕ್ತಿಕವಾಗಿ ಬರ್ತೀನಿ ಅವ್ರ ಜೊತೆಲಿ ಇರ್ತೀನಿ ಅಂತ ಅವ್ರಿಗೆ ಗೊತ್ತದ. ಇವತ್ತು ನಾ ಇದು ಎಲ್ ಇ ಡಿ ಲೈಟ್ ಆಗಲಿ, ಲೈಟ್ ವ್ಯವಸ್ಥೆ ಎಲ್ಲ ಕಡೆ ಮಾಡೀನಿ, ಆಮೇಲೆ ನೀರಿಂದ್ರ ವ್ಯವಸ್ಥೆ ಪೂರ್ಣವಾಗಿ ಎಲ್ಲ ಕಡೆ ಅದ. ಆಮೇಲೆ ಅದರ ಜೊತೆಯಲ್ಲಿ ಈಗ ನಾವು ಹೊಸದಂದ್ರೆ ನೀವೇನು ಈ ಸಂದರ್ಭದಾಗ ಮಾತಾಡಿದ್ರಿ ಅಲ್ಲಿ ಹಿಂದಿನ ಬಾಜುಕ್ಕೆ ಒಂದು ಹೊಸ ರೋಡ್ ಮಾಡ್ಬೇಕಂತ ನಾವು ವಿಚಾರ ಮಾಡ್ಕೊಂಡಿವಿ. ಯಾಕಂದ್ರೆ ಇದೇನ ಇದು ಹೆವಿ ರಶ್ ಆಗ್ಬಿಟ್ಟದ, ಈ ಹೆವಿ ರಶ್ ಆಗ್ಬಿಟ್ಟದ, ಅದಕ್ಕೆ ಪ್ಯಾರಲರ್ ರೋಡ್ ತಯಾರು ಮಾಡಬೇಕು. ಅದ್ರ ಸಲುವಾಗಿ ಆ ಸಂದರ್ಭ ಒಳಗೆ ಎಸ್ಟಿಮೇಟ್ ಕೂಡ ಆಗ್ಯದ ಮತ್ತು ಸ್ಯಾಂಕ್ಷನ್ ಕೂಡ ಆಗ್ಯದ ಖರೆ. ಈ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಅದಕ್ಕೆ ಆ ಸಂದರ್ಭದಾಗ ನಮ್ಗೆ ಇಂಪಾರ್ಟೆಂಟ್ ನೀವು ಯಾರ್ಡ್ ನಂಬರ್ 22ದಾಗ ನಾಮಿನೇಷನ್ ನೋಡಿ ಇಲ್ಲಿ ನಾಮಿನೇಷನ್ ನೋಡಿ, ನೀವು ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀರೋ ಅದಕ್ಕೆ ಹೆಚ್ಚು ಒತ್ತು ಕೊಡ್ತೀರಿ? ಒಂದು ಈ ಸಂದರ್ಭದಾಗ ನಾ ಹೇಳಿತ್ತೀನಿ, ಇದು ನಂದು ಮನಿ, ಇದು ನಂದು ಹೋಮ್ ಮನಿ. ಆ ಮನಿ ಒಳಗೆ ನಾ ಮನಿ ಒಳಗೆ ನನ್ನ ಜನರು ಒತ್ತಡ ಸಲುವಾಗಿ ನಾ ಇವತ್ತು ನಿಂತೀನಿ. ಏನು ಜನರಿಗೆ ನಾ ಈ ನಾ ಜನರಿಗೆ ಬಿಟ್ಟು ಎಲ್ಲಿ ಹೋಗುದಿಲ್ಲ. ಒಂದು ನಾ ಈ ವಾರ್ಡ್ದಿಂದ ಆರ್ಶಿ ಬರವ ಮತ್ತು ಈ ಜನರದ ಸೇವೆ ಮಾಡವ, ಇದು ಮುಖ್ಯವಾಗಿ. ಇಪ್ಪತ್ತೆರಡನೇ ವಾರ್ಡ್ದಾಗ ಪ್ರಮುಖರಾದಂತ ಮೂರು ಪುರಸಭೆ ಅಧ್ಯಕ್ಷರ, ಅವ್ರು ಹಿಡಿದು ನಾಲ್ಕು ಪುರಸಭೆ ಅಧ್ಯಕ್ಷರ ಹಾಗೆ ಅಲ್ಲಿದ್ರೆ ಈಗ ನೀವು ಹೆಚ್ಚು ಒತ್ತು ಕೊಡೋರಲ್ಲ, ಪ್ರಭಾಕರ ಕೋರಿಯವರು ಹೆಚ್ಚು ಒತ್ತು ಕೊಡೋಲ್ಲ, ರಾಮಮಾನ್ಯನ ಹೆಚ್ಚು ಒತ್ತು ಕೊಡೋಲ್ಲ, ಅಂದ್ರೆ ಇದು ಇಂಡೈರೆಕ್ಟ್ ಆಗಿ ಅನ್ ಅಪೋಸ್ ಮಾಡ್ದಂಗೆ ಆಗುತ್ತಲ್ಲ. ಇಲ್ಲ ಇಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಇಲ್ಲ ಇಲ್ಲ ಆ ಥರ ಏನಿಲ್ಲ, ಆ ಥರ ಏನು ಅಂದ್ರೆ ಅದು ಕ್ವಶನ್ ಬರುದಿಲ್ಲ. ಯಾಕಂದ್ರೆ ಏನದ ನಮ್ಮ ಏನು ಲೀಡರ್ ಇದ್ದಾರೆ, ನಮ್ಮ ಹಿರಿಯರು ಏನದಾರ ಕರ್ನಾಟಕ ರತ್ನ ಅಂತ ನಾವು ಇವತ್ತೇನು ಹೆಸರಿಟ್ಟೀವಿ, ಏನು ಅಂತ ಪ್ರಕಾಶ ಅಣ್ಣ ಸಂಸದರಂತ ಪ್ರಕಾಶ ಅಣ್ಣ ಹುಕ್ಕೇರಿ ಅವರು ಒಂದು ಆದೇಶ ಮಾಡಿದರು, ಇಲ್ಲ ನೀವು ಮೂರು ಮಂದಿ ಕೂಡ ಅಲ್ಲಿ ನೀವು ಅರ್ಜಿ ತುಂಬಬೇಕು. ಅವ್ರು ಹೇಳಿದ ಆದೇಶ ನಾವು ಯಾರೂ ಮೀರಲಿಲ್ಲ, ನಾವು ಮೂರು ಮಂದಿ ಅಲ್ಲಿ ತುಂಬೇವಿ. ಅವರು ಒಂದು ಮೂಮೆಂಟಿಗೆ ಒಂದು ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಯಾರು ಒಬ್ಬರು ಕ್ಯಾಂಡಿಡೇಟ್ ಹೆಸರು ಹೇಳ್ತಾರೆ, ಏನು ಅಂದ್ರೆ ಅವ್ರು ಶಕ್ತಿ ತೋರಿಸ್ತೀನಿ, ನಾ ಶಕ್ತಿ ಹೇಳ್ತೀನಿ, ಯಾರು ಒಂದು ಕ್ಯಾಂಡಿಡೇಟ್ ಹೇಳ್ತಾರೆ ನಾವು ಇಬ್ಬರೂ ಕೂಡಿ ಅವ್ರಿಗೆ ಆ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡ್ತೀವಿ, ಮತ್ತು ಯುನಾನಿಮಸ್ಲಿ ಆ ಕ್ಯಾಂಡಿಡೇಟ್ಗೆ ವೋಟಿಂಗ್ ಮಾಡ್ಲಿಕ್ಕೆ ನಾವು ಎಲ್ಲ ಜನರಿಗೆ ವಿನಂತಿ ಮಾಡ್ತೀವಿ. ಓಪನ್ ಅದ ಓಪನ್ ಇಲ್ಲ ಅದೇನು ಅವ್ರು ಯಾಕಂದ್ರೆ ಅವ್ರು ಗೊತ್ತದ ಅವ್ರ ಕೆಲಸದ ಪದ್ಧತಿ ಕಾರ್ಯದ ಪದ್ಧತಿ ಏನು ಎಲ್ಲ ಜನರು ಕೂಡ ಮೆಚ್ಚಾರ ಇವತ್ತು. ಏನು ಲಾಸ್ಟ್ ಟೈಮ್ ಕೂಡ ಇವತ್ತು ನಾವು ಇವತ್ತು ಎದೆ ತಟ್ಟು ಹೇಳ್ತೀವಿ ನಾವು, ಅಂದ್ರೆ ಏನಿದೆ ಯಾವ ಕೆಲಸಕ್ಕೆ ನಾವು ಎಲ್ಲಿಯೂ ಹಿಂದೆ ಬಿದ್ದಿಲ್ಲ, ಚಿಕ್ಕೋಡಿ ವಿಕಾಸಕ್ಕೆ ಯಾವಾಗೂ ನಾವು ಹಿಂದೆ ಬಿದ್ದಿಲ್ಲ. ಮತ್ತು ಚಿಕ್ಕೋಡಿ ನಮ್ದು ಒಂದೇ ಧ್ಯಾಸದ ಒಂದೇ ನಮ್ದು ಏಮದ, ಚಿಕ್ಕೋಡಿ ಜನರಿಗೆ ಸೌಕರ್ಯ ಆಗಬೇಕು, ಚಿಕ್ಕೋಡಿ ಜನರಿಗೆ ಅನುಕೂಲ ಆಗಬೇಕು. ಯಾಕಂದ್ರೆ ನನ್ನ ವಾರ್ಡ್ದಾಗ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನನ್ನ ವ್ಯೂ ಪ್ರಕಾರ ನಾವು 18 ಜನರಿಗೆ ಈಸಿಲಿ ಬರ್ತೀವಿ. ನಮ್ಮ ಜನರ ಮತದಾರ ಏನು ಚಿಕ್ಕ 5 ನಂಬರ್ ವಾರ್ಡ್ದಾಗ ಇದ್ದಾರೆ, ಸಾಕಷ್ಟು ನಾನು ಇಲ್ಲಿ ಕೆಲಸ ಮೊದಲಿಂದ ಮಾಡ್ಕೊಂಡು ಬಂದೀನಿ. 20 ವರ್ಷದಿಂದ ನಾನು ಈ ಕ್ಷೇತ್ರದಾಗ ಇದ್ದೀನಿ, ಮತ್ತು ಬೇರೆ ಕ್ಷೇತ್ರ ಬಂದಾಗ ನನಗೆ 15 ವರ್ಷ ಬೇರೆ ಕಡೆ ಹೋಯಿತು. ಮತ್ತೆ ಈಗ ಕ್ಷೇತ್ರದ ಜನರ ಬೆಂಬಲದಿಂದ ಇಲ್ಲೇ ನಿಲ್ಲಬೇಕು ಒತ್ತಾಯ ಮೇರೆಗೆ ನಾನು ಇದ್ದೀನಿ. ಪ್ರಕಾಶನ ನಮ್ಮ ಎಲ್ಲರ ಒಂದು ಅವ್ರದ ಪ್ರೇಮಗಳ ವತಿಯಿಂದ ನಾವೆಲ್ಲರೂ ನಿಂತೀವಿ. ಇನ್ನು ಜನರ ಆಶೀರ್ವಾದ ಯಾರು ಮಾಡ್ತಾರೆ ಅವರು ಪ್ರಕಾಶನವ್ರ ಮತ್ತು ಗಣೇಶನವರ ಯಾವಾಗಲೂ ಬೆಂಬಲ ಇರುತ್ತೆ. ನಾವು ಒಬ್ಬ ಸೈನಿಕ ಅವ್ರದ್ದು
ಒಂದು ಪ್ರೇಮಾಗಿ ಒಂದು ಅವ್ರ ಮೇಲೆ ನನ್ನ ಅಭಿಮಾನ ಇದೆ ಅಂತ ನಾ ಹೇಳ್ಬೇಕು. ಈಗ ಟೋಟಲ್ ಮಂದಿ ಕನ್ಫ್ಯೂಸ್ ಆಗೈತೆ, ನೆರ್ಲೇಕರ್ ಅವ್ರು ಬಿ ನಮ್ಗೆ ಪ್ರಕಾಶನ ಗಣೇಶನ ನಮ್ ನಿಲ್ಸನ ಅಂತ ಹೇಳ್ಕೊತಾರೆ ಆಗತ್ತೆ, ನೀವು ನಮ್ಗೆ ಪ್ರಕಾಶನ ಗಣೇಶನ ನಿಲ್ಕ, ಈ ಟೋಟಲ್ ಜನರು ಕನ್ಫ್ಯೂಸ್ ಆಗ್ಕೋತಾರೆ. ಆದ್ರೆ ಆಕ್ಚುಲಿ ಯಾರು ನೇಷನ್ ಅದು ಜನಕ್ಕೆ ಗೊತ್ತಾಗ್ತಾರೆ, ಜನರು ಏನು ಪ್ರೆಷರ್, ಜನರು ಯಾವ ಅಭಿಪ್ರಾಯ ಇರ್ತದೆ, ಯಾರು ಅಭ್ಯರ್ಥಿ ಚೆನ್ನಾಗಿದ್ದಾರೆ, ಯಾರು ವರ್ಕರ್ ಇದ್ದಾರೆ, ಯಾರು ಕೆಲಸಗಾರ ಇದ್ದಾರೆ, ಜನರ ಅಭಿಪ್ರಾಯ ಬರುವ 31 ತಾರೀಕೆ ಜನರು ಹೇಳ್ತಾರೆ, ಅವ್ರು ತೀರ್ಮಾನ ಕೊಡ್ತಾರೆ, ಯಾರು ವರ್ಕರ್ ಇದ್ದಾರೆ, ಯಾರು ಇದು ಕೆಲಸ ಮಾಡ್ತಾರೆ, ಮತ್ತು ಯಾರು ಅಭ್ಯರ್ಥಿ ಚೆನ್ನಾಗಿದೆ, ಜನರ ಪರವಾಗಿ ನಾವು ದುಡಿತೀವಿ. ನಾನು ಸತತವಾಗಿ 28 ವರ್ಷ ಆಯಿತು ಪುರಸಭೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಮತ್ತು ಈಗಾಗಲೇ ನಮಗೆ ಯಾವ ಕಪ್ಪು ಚುಕ್ಕಿಗಳು ನಮ್ಮಲ್ಲಿ ಯಾವುದೇ ಇಲ್ಲ, ಮತ್ತು ನಮಗೆ ಈ ಸಲ ಆರ್ಸ್ ಕೊಡ್ತಾರೆ. 5 ನಂಬರ್ ಜನರು ನಮ್ಮ ತಾಯಂದರು ಮತ್ತು ನಮ್ಮ ಇಲ್ಲಿ ಅಭ್ಯರ್ಥಿಗಳನ್ನು ಒಳ್ಳೆಯ ರೀತಿಯಿಂದ ಆರಿಸ್ಕೊಡ್ತಾರೆ ಅಂತ ಹೇಳಿ ನಾನು ಬಯಸ್ತೀನಿ. ಈಗ ನಿಮ್ಮ ಪೀಡ್ದಾಗ ಕಳೆದ ನೀವು ಸಾಧಾರಣ ಮುನ್ಸಿಪಾಲಿಟಿಯಾಗ ನೌಕರಿ ಹತ್ತು ಕೆಲವೊಮ್ಮೆ ರಿಟೈರ್ಮೆಂಟ್ ಆದ್ರೆ ಕಡೆ ನೀವಂತೂ ನಿಮ್ಮ ನೌಕರಿ ಇನ್ನ ಮುನ್ಸಿಪಾಲಿಟಿ ಇದ್ದಾರೆ, ನಿಮ್ಮ ಪೀಡ್ದಾಗೆ ಚಿಕ್ಕೋಡಿ ಪಟ್ಟಣದಾಗ ಮಾಡಿದಂಥ ಪ್ರಮುಖ ಕಾರ್ಯಗಳು ಮೊದಲಿಗೆ ಸಾಕಷ್ಟು ಮಾಡಿದ್ದೀನಿ. ಈ ಗಟರ, ಯುವ, ಲೈಟು ಪ್ರತಿಯೊಂದು ವಾರ್ಡದಲ್ಲಿ ನಾನು ಅಭ್ಯರ್ಥಿಯಾಗಿ ಕೆಲಸ ಮಾಡ್ತೀನಿ. ಎಷ್ಟೋ ಜನರು ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಏನು 40,000 ಜನಸಂಖ್ಯೆ, 38,500 ಆ ಜನಸಂಖ್ಯೆಯಲ್ಲಿ ಸಾಕಷ್ಟು ಡೈಲಿ ನನಗೆ ಸಂಬಂಧಪಟ್ಟಿದ್ದದೆ. ನಾ ಪ್ರತಿಯೊಬ್ಬರನ್ನ ಕೆಲಸ ಮಾಡ್ತಾ ಬಂದಿದ್ದೀನಿ. ಅದು ಅಲ್ಲದೆ ಇದೇ ಪ್ರಕಾಶನ ಮತ್ತು ಗಣೇಶನ ನೇತೃತ್ವದಲ್ಲಿ ಮಾಡಿದಂಥ ಕೆಲಸ ಅಂದರೆ ಸ್ವಿಮ್ಮಿಂಗ್ ಪೂಲ್, ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲು, ಗಣೇಶ ಅವಾರ್ಡ್ ಒಂದು ಟ್ರಾಫಿ, ಕ್ರಿಕೆಟ್ ಟ್ರಾಫಿ ಯುವಜನರಿಗೆ, ಮತ್ತು ನಮ್ಮ ಓಲ್ಡ್ ಏಜರಿಗೆ 60 ಮೇಲೆ ವಯಸ್ಸಾಗುವಂಥ ವಾಕಿಂಗ್ ಪಾರ್ಕ್ ಅಂತ ಒಂದು ಟೀ ಪಾರ್ಕ್ ಟೀ ಪಾರ್ಕ್ ಇದು 2 ವರ್ಷದಲ್ಲಿ ನನ್ನ ಉತ್ಸುಕತೆಯಿಂದ ಮಾನ್ಯ ಪ್ರಕಾಶ್ ಹುಕ್ಕೇರಿ ಮತ್ತು ಮಾನ್ಯ ಗಣೇಶ್ ಹುಕ್ಕೇರಿ ಆಶೀರ್ವಾದದಿಂದ ಪುರಸಭೆಯು ಅದಕ್ಕೆ ಸಹಕಾರದಿಂದ ನಾವು ಎರಡೂ ಕೊಟ್ಟಿದ್ದೀವಿ, ಜನರಿಗೆ ಒಂದು ಕೊಡುಗೆ ಕೊಟ್ಟಿದ್ದೀನಿ. ನಾನು ಭಾಳ 10 ವರ್ಷದಿಂದ ನಾನು ಸತತ ಪ್ರಯತ್ನ ಮಾಡ್ತೀನಿ, ಅದು ನಮ್ಮ ಲಭ್ಯವಾಗಿಲ್ಲಿತ್ತು. ಆದರೆ ಪ್ರಕಾಶನ ಮತ್ತು ಗಣೇಶನ ಹುಕ್ಕೇರಿ ಆಶೀರ್ವಾದದಿಂದ ಕೊಟ್ಟಿದ್ದೀನಿ. ಯಾರಾದರೂ ಹೇಳ್ತಾರೆ ಖರೆ ಮತದಾರರು ನಾನು ಕೆಲಸ ಮಾಡಿದ್ದೀನಿ, ಯಾವುದೇ ಒಂದು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದೆ ಅಂತ ಹೇಳಿ ಮತದಾರರನ್ನು ನಾವು ನಂಬರ್ ವಿನಂತಿ ಮಾಡಿಕೊಳ್ತೀನಿ. ದಯವಿಟ್ಟು ಬರುವ 31 ತಾರೀಕೆ ಎಲ್ಲರ ನಮ್ಮ ಬೆಂಬಲ ಕೊಡಬೇಕು, ನಮ್ಮ ಅಕ್ಕ ತಂಗದಾರಾಗಲಿ ವೋಟರ್ಸ್ ಆಗಲಿ ಎಲ್ಲರೂ ಬೆಂಬಲ ಕೊಡ್ತಾರಂತ ನನ್ನ ವಿಶ್ವಾಸ. ಈಗ ಮತ್ತೊಂದು, ನೀವೆಲ್ಲ ಪುರಸಭೆ ಮಾಜಿ ಅಧ್ಯಕ್ಷ ಎಲ್ಲರೂ ಕೂಡಿಸಿ ಒಂದು ವಾರ್ಡ್ನಾಗ ನಡೀತೀರಿ, ಆದರೆ ನೀವು ಇಲ್ಲಿ ಇಲ್ಲಿ ಹೆಚ್ಚು ಪ್ರಯತ್ನ ಮಾಡೋರು ಆ ಕಡೆ ಪ್ರಯತ್ನ ಮಾಡೋರ ಯಾರೇ ಯಾವುದೇ ಪ್ರಯತ್ನ ಇಲ್ಲ. ನಾ 5 ನಂಬರ್ ಈಗಾಗಲೇ ನಾ ಹೇಳಿದ್ದೀನಿ, ಯಾರ್ದೇನಲ್ಲ ಜನರ ಬೆಂಬಲದಿಂದ ನಾ 5 ವಾರ್ಡದಲ್ಲಿ ನಾ ಯಶಸ್ವಿಯಾಗಿ ಇಲ್ಲಿ ಭಾಗವಹಿಸಿ ನಾ ಯಶಸ್ವಿಗೊಳಿಸ್ತೇನೆ ಅಂತ ನಾ ಹೇಳಬೇಕು. ಈಗ ನಿಮ್ಮ ರಾಜಕೀಯ ಅಂಡರ್ಸ್ಟ್ಯಾಂಡಿಂಗ್ದಾಗ ಒಂದು ರೀತಿ ಜಗದೀಶ್ ಕೋಟಮಠ ಅವ್ರಿಗೆ ಅನ್ ಅಪೋಸ್ ಮಾಡ್ದಂಗೆ ಮಾಡಿರಿ, ಯಾಕಂದ್ರೆ ನೀವು ಹೋಗಂಗಿಲ್ಲ ರೀ, ನೇರ್ಲೇಕರ್ ಹೋಗಂಗಿಲ್ಲ, ರಾಮ ಮನೆ ಹೋಗಂಗಿಲ್ಲ, ಅಂದ್ರೆ ಒಂದು ರೀತಿಯಿಂದ ನಿಮ್ಮ ರಾಜಕೀಯ ಅಂಡರ್ಸ್ಟ್ಯಾಂಡಿಂಗ್ ಅನ್ ಅಪೋಸ್ ಮಾಡ್ದಂಗೆ. ಇದು ಯಾವುದೇ ರಾಜಕೀಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಲ್ಲಿಯೂ ನಾವು ಮಾತಾಡಕತ್ತಾರೆ ಪ್ರಭಾಕರ್ ಕೋರಿ ಮತ್ತು ಜಗದೀಶ್ ಕೋಟಮಠ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾರಂತ ಈಗ ಮಾತು ಕೇಳ್ಬರತ್ತು. ಎಲ್ಲ ತಪ್ಪು ತಿಳ್ಕೊಳ್ಕದೆ, ಎಲ್ಲರೂ 23ರಲ್ಲಿ ಮೆಂಬರ್ದಲ್ಲಿ ನಾವು 20 ವರ್ಷದಿಂದ ಕೆಲವೊಂದು 3 ವರ್ಷ ಆಯಿತು, ಕೆಲವೊಂದು 2 ವರ್ಷ ಆಯಿತು, ಎಲ್ಲ ಹೊಂದಾಣಿಕೆಯನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾವೆಷ್ಟೇ ಈಗ ಇಲೆಕ್ಷನ್ನಲ್ಲಿ ನಾವು ಫೈಟ್ ಮಾಡಿದರೆ ಪುರಸಭೆಯಲ್ಲಿ ಅಭಿವೃದ್ಧಿಗಾಗಿ ನಾವು ಏನು ಎಲ್ಲರೂ ಕೂಡಿ ಹೋರಾಟ ಮಾಡ್ತೀವಿ. ಎಲ್ಲರೂ ಒಳ್ಳೆಯ ಜನರು ಬರಬೇಕು, ಒಳ್ಳೆಯ ಅಭ್ಯರ್ಥಿ ಬರಬೇಕಂತ ನಾನು ಇಲ್ಲಿ ಹೇಳ್ಬಿಡ್ತೀನಿ. ಈಗ ನೀವು ವಾರ್ಡ್ ನಂಬರ್ 5 ದಿನ ಮನೆ ಮನೆ ತಿರುಗಾಡಕತ್ತೀರಿ, ಜನರು ನಿಮ್ಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಒಳ್ಳೆಯ ಸ್ಪಂದನೆ ಮಾಡ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಆಸೆ ಬರಬೇಕಂತ ನನಗೆ ಹೇಳ್ತಾ ಇದ್ದಾರೆ, ಯಾಕೆ ನಾನು ಯಶಸ್ವಿಗೊಳಿಸ್ತೇನೆ ಅಂತ ನಾ ಇಲ್ಲಿ ಹೇಳ್ಬೇಕು. ಅದು ಜನರಿಗೆ ಬಿಟ್ಟು ಅಭಿಪ್ರಾಯ, ಇಲ್ಲ ಜನರ ಅಭಿಪ್ರಾಯ, ಜನರು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾನು ಬಂದಿದ್ದೀನಿ. ಇದೊಂದು ಜಾರಿಗಲ್ಲಿ, ಈ ಜಾರಿಗಲ್ಲಾಗ ಮುಂದಿನ ನಿರ್ಮಾಣದಾಗ ನೀವು ಏನು ಯೋಜನೆ ಹಾಕೊಂಡಿರಿ, ಜಾರಿಗಲ್ಲಾಗ ಏನು ಮಾಡ್ಬೇಕು ಅನ್ನೋದು ನಿಮ್ಮ ತಲೆಗೈತಿ? ಅಥವಾ ಜಾರಿಗಲ್ಲಿಯಾಗಲಿ ನಿಮ್ಗೆ ಏನು ಜಾರಿಗಲ್ಲಿ ಅಷ್ಟು ಸಂಬಂಧ ಇಲ್ಲ, ಭಾಳಷ್ಟು ಕಡೆ ನೀವು ಬರ್ತೀರಿ, ಜಾರಿಗಲ್ಲಿ, ಗಾರಿಗಲ್ಲಿ, ಓತಾರಿ ಗಲ್ಲಿ ಆಗಲಿ, ವ್ಯಾಪಾರಿ ಗಲ್ಲಿ ಆಗಲಿ, ಮೈಬೂಬ್ ನಗರ್ ಇವೆಲ್ಲ ಒಳಗಡೆ ಬಂದಂಗೆ ಇದಾವೆ. ನಿಮ್ಗೆ ಈ ಭಾಗದಾಗ ಏನು ಮಾಡ್ಬೇಕು ಅನ್ನೋ ತಲೆಗೆ ವಿಚಾರ ಇದೆ? ನಿಮ್ಗೆ ರಾಶವಾಡಕರ್ ಗಲ್ಲಿ, ಓತಾರ ಗಲ್ಲಿ, ಗಾರೆ ಗಲ್ಲಿ ಮತ್ತು ಜಾರಿ ಗಲ್ಲಿ ಪೂರ್ವಜವಾಗಿ ನಾ ಹುಟ್ಟು ಜನರ ಜನ್ಮದ ಸ್ಥಳದಲ್ಲಿ ನಾ ಯಾವುದೇ ಪರಿಸ್ಥಿತಿಯಾಗ ಒಳ್ಳೆಯ ರೀತಿಯಿಂದ 5 ವರ್ಷ ನಾನು ಮುಂದಿನ ವರ್ಷ ರಿಟೈರ್ಮೆಂಟ್ ಆಗವ ನನಗೆ, ಯಾಕಂದ್ರೆ ನಮ್ಮಿಂದ ನಾವು ನನ್ನಂಥ ಅಭ್ಯರ್ಥಿಗಳು ಸಾಕಷ್ಟು ಬರ್ತಾ ಇದ್ದಾರೆ, ಯುವಕರು ಬರ್ತಾ ಇದ್ದಾರೆ, ಆ ಅಭ್ಯರ್ಥಿಗಳಿಗೆ ಚಾನ್ಸ್ ಕೊಡಬೇಕು. ಅದ್ರಗೋಸ್ಕರ ನಾನು ಇದೇ ಕೊನೆ ಯಶಸ್ವಿ ನಾ ಈ 3 ಏನು ಓನ್ಗಳು ಹೇಳಿದ್ದೀನಿ, ಜಾರಿಗಲ್ಲಿ ಹಿಡ್ಕೊಂಡು ರಾಶಿಗಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡ್ತೇನೆ, ಒಳ್ಳೆ ಮಾದರಿ ಒಂದು ವಾರ್ಡ್ ಮಾಡಿ ತೋರಿಸ್ತೀನಿ. ಚಿಕ್ಕೋಡಿ ಊರದಲ್ಲಿ ಒಳ್ಳೆಯ ಮಾದರಿ ಮಾಡಿ ತೋರಿಸ್ತೇನೆ ಅಂದರೆ ಜನರಿಗೆ ವಿಶ್ವಾಸ ಅದ, ಯಾಕಂದರೆ ಈಗಾಗಲೇ ನಾನು ಸಾಕಷ್ಟು ಕೆಲಸ ಮಾಡ್ತೀನಿ, ಪ್ರತಿಯೊಂದು ವಾರ್ಡದಲ್ಲಿ ಮಾಡಿದ್ದೀನಿ. ಅದೇ ಥರ ನನಗೆ ಯಾವ ಆರಿಸಿ ಕೊಡ್ತಾರೆ, ಯಾವ ಮತದಾರ ಆರಿಸಿ ಕೊಡ್ತಾರೆ, ವಾರ್ಡ್ ನಂಬರ್ 5ರಲ್ಲಿ ನಿಂತಿದ್ದೀನಿ, ಅವ್ರು ಆರಿಸಿ ಕೊಟ್ಟರು ನಾವು ಈಗಾಗಲೇ ವಾರ್ಡ್ ನಂಬರ್ 12 ಇತ್ತು ಹೊಳೆದು, ಅದು ಒಳ್ಳೆಯ ಚೆನ್ನಾಗಿ ರೂಪವಾಗಿ ಯಾವುದೇ ಕಲಂಕ ಇಲ್ಲದೆ ಯಾವುದೇ ಇಲ್ಲದೆ ರೋಡು ಆಗಲಿ ಲೈಟ್ಸ್ ಆಗಲಿ
ಯುಜಿಡಿ ಆಗಲಿ, 24 ತಾಸು ನೀರಾಗಲಿ, ಯುಜಿಡಿ ಕನೆಕ್ಷನ್ ಆಗಿದ್ದು ನನ್ನ ವಾರ್ಡದಲ್ಲಿ ಹಳೆ ಪೀಡದಲ್ಲಿ. ಈಗಾದ್ರೂ ನಾ ಏನು ರಾಸಡ್ಗಲ್ಲಿ, ಉತ್ತರಗಲ್ಲಿ ಮತ್ತು ಗಾರಿಗಲ್ಲಿ ಮತ್ತು ಜಾರಿಗಲ್ಲಿ ಎಲ್ಲ UGD 24x7 ಮತ್ತು ರೋಡು ಗಟರ್ಸು ಏನು ಇದೆ, ಏನು ಹಳಿ ಊರು ಚಿಕ್ಕೋಡಿದೆ, ನಾನು ಹುಟ್ಟಿದ ಏನು ಸ್ಥಳದ ನಾನು ಅಕ್ಕಿ ಅಭಿವೃದ್ಧಿ ಮಾಡಿದೆ ಅಂತ ನಾನು ಹೇಳ್ಬಿಸ್ತೀನಿ. ಈ ಜನರ ತೀರ್ಮಾನ ನಾನು ಮಾಡ್ತೇನೆ ಅಂತ ಅವ್ರು ವಿಶ್ವಾಸದೆ ಅದರ ಸಲ 5ನೇ ವಾರ್ಡ್ದಲ್ಲಿ ಎಲ್ಲರೂ ಜನರು ನನ್ನ ಬೆಂಬಲಿಗಿದ್ದಾರೆ, ಅವ್ರು ಆರಿಸ್ಕೊಡ್ತಾರೆ ಅಂತ ನಾನು ಹೇಳ್ಬಿಸ್ತೀನಿ. ಥ್ಯಾಂಕ್ ಯು ಅಣ್ಣ, ನಮ್ಮ ಜೊತೆ ಮಾತಾಡಿದೆ. ಇಲ್ಲಿ ಕಾಂಗ್ರೆಸ್ ಏನಿಲ್ಲ, ಪ್ರಕಾಶನ ಪೆನಲ್ ಇದೆ, ಪಕ್ಷ ಇದು ಪಕ್ಷೇತರ ಏನಿಲ್ಲ. ನಾ ಹೇಳ್ತೀನಿ, ಚಿಕ್ಕೋಡಿ ಊರಿನಲ್ಲಿ ಇದು ಒಂದು ಪ್ರಕಾಶನ, ಒಂದು ಗಣೇಶನ ಒಂದು ಪೆನಲ್ ಇದೆ, ಅವರೆಲ್ಲ ಆಶೀರ್ವಾದ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾ ಹೇಳ್ತೀನಿ, 24 ತಾಸು ನೀರು UGD ನೀರು, ನಾ 28 ವರ್ಷದಲ್ಲಿ ಇದೇ 7-8 ವರ್ಷದಲ್ಲಿ ಯಾವಾಗ ಪ್ರಕಾಶನ ಬಂದು ಇಲ್ಲಿ MLA ಆಗಿದ್ರು ಅವಾಗಿಂದ ನಾನು ನೋಡ್ತಿದ್ದೀನಿ, 200 ರೂಪಾಯಿ ಈಗಾಗಲೇ ಒಂದು ಚಿಕ್ಕೋಡಿ ಹೈಟೆಕ್ ಸಿಟಿ ಮಾಡಬೇಕಂತ ಅವ್ರದ್ದು ಏನು ಉದ್ದೇಶ ಇದೆ ಅದಕ್ಕೆ ನಾವು ಸ್ಪಂದನೆ ಮಾಡಿದ್ದೀವಿ. ಮತ್ತು ಇನ್ನು ಮುಂದೆ 5 ವರ್ಷ ಆದ್ರೂ ಅವರು ಸ್ಪಂದನೆ ಮಾಡ್ತಾರೆ. ಮತ್ತು ಚಿಕ್ಕೋಡಿ ಹೈಟೆಕ್ ಒಂದು ಸುಂದರ ಚಿಕ್ಕೋಡಿ ಅಂತ ನಾವು ಘೋಷಣೆ ಮಾಡಿ ಈಗ 5 ವರ್ಷದಲ್ಲಿ ಮತ್ತು ಬರುವ ವಯಸ್ಸದಲ್ಲಿ ನಾವು ಚಿಕ್ಕೋಡಿ ಒಂದು ಸುಂದರ ಪಟ್ಟಣ ಕೆಲವೊಂದು ಏನೇ ಇರೋದು ಹಳಿ ಮುನ್ಸಿಪಾಲ್ಟಿ ಹಳಿ ಏನೇ ಏನು ಚಿಕ್ಕೋಡಿ ಇದೆ, ಒಂದು ನಿಮಿಷ ಆಮೇಲೆ ಹೊಸ ಬಡವಣೆ ಏನದ ಅವು ಸುಧಾರ್ತೀವಿ, ಮತ್ತು ಹಳೆ ಏನು ಮುನ್ಸಿಪಾಲ್ಟಿ ಇರೋ ಚಿಕ್ಕೋಡಿ ಇರುತ್ತೆ ಅದು ಸುಧಾರಣೆ ಹೇಳ್ತೀನಿ. 24ರಲ್ಲಿ 16 ಸೀಟ್ ಪ್ರಕಾಶನ, 23ರಲ್ಲಿ 16 ಸೀಟ್ ನಮ್ಮ ಪ್ರಕಾಶನ ನೇತೃತ್ವದಲ್ಲಿ ಬರ್ತಾವೆ ಅಂತ ನಾನು ನಕ್ಕಿ ಹೇಳ್ತೀನಿ, ಮತ್ತು ಬಂದೇ ಬರ್ತವೆ. ಚಿಕ್ಕೋಡಿ ಪುರಸಭೆಯಲ್ಲಿ ಜನತೆ ಬದಲಾವಣೆಯನ್ನು ಬಯಸಿದ್ದಾರೆ, ಭ್ರಷ್ಟಾಚಾರ ರಹಿತ ಆಡಳಿತ ಸಿಗಬೇಕು, ಚಿಕ್ಕೋಡಿ ನಗರದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಸಮಾಜದ ಜನ ಒಂದಾಗಿರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಇಲ್ಲಿರ್ತಕ್ಕಂಥ ಅತ್ಯಂತ ಬಡವನಿಗೆ ಮನೆ ಸಿಗಬೇಕು ಅನ್ನೋದು, ಕುಡಿಯೋ ನೀರಿರ್ಬೋದು, ಸ್ವಚ್ಛತೆ ಇರ್ಬೋದು, ಅವೆಲ್ಲವೂ ಜನರಿಗೆ ಸಿಗಬೇಕನ್ನೋದು ನಮ್ಮ ಚಿಕ್ಕೋಡಿ ಅಭಿವೃದ್ಧಿ ರಂಗದ ಅಪೇಕ್ಷೆ. ಆ ಹಿನ್ನೆಲೆಯಲ್ಲಿ ಆ ವಾರ್ಡ್ನಲ್ಲಿರ್ತಕ್ಕಂಥ ಜನರೇ ಆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ, ಯುವಕರನ್ನು ಆಯ್ಕೆ ಮಾಡಿದ್ದಾರೆ. ಯಾರು ಆ ವಾರ್ಡ್ನಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರೆ ಅಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಸುಮಾರು 13-14 ವಾರ್ಡ್ಗಳನ್ನು ನಾನು ಸ್ವತಃ ಮಣಿಮಣಿಗೆ ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಪುರಸಭೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಜನ ನನ್ನ ಗಮನ ಸೆಳೆದಿದ್ದಾರೆ. ಕುಡಿಯುವ ನೀರು ಇರ್ಬೋದು, ನೈರ್ಮಲ್ಯ ಇರ್ಬೋದು, ಆ ಎಲ್ಲ ವಿಚಾರಗಳಿಗೆ ಜನ ಏನು ತೊಂದರೆಯನ್ನು ಕಳೆದ 5 ವರ್ಷದಲ್ಲಿ ಅನುಭವಿಸಿದ್ದಾರೆ, ಇದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ಪರಿಹರಿಸ್ತಕ್ಕಂಥ ಯೋಗ್ಯವಾದ ಅಭ್ಯರ್ಥಿಗಳನ್ನ ಆಯ್ಕೆ ತರಲಿಕ್ಕೆ ನಾವು ಒಳ್ಳೆಯ ಅಭ್ಯರ್ಥಿಗಳನ್ನ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾವು ಹಾಕಿದ್ದೀವಿ. ಹೀಗಾಗಿ ಜನರ ನಿರೀಕ್ಷೆಗೆ ಸ್ಪಂದಿಸ್ತಕ್ಕಂಥ ಅಭ್ಯರ್ಥಿಗಳನ್ನ ನಾವು ಇವತ್ತು ಕೊಟ್ಟಿದ್ದೀವಿ. ಜನ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದಾರೆ. ಆ ಬದಲಾವಣೆ 31ನೇ ತಾರೀಕು ಮತಪೆಟ್ಟಿಗೆ ಮುಖಾಂತರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕಿನ ಮುಖಾಂತರ ಆ ಬದಲಾವಣೆಯನ್ನು ಜನ ತೋರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. 23 ವಾರ್ಡ್ನಾಗ ಎಷ್ಟು ವಾರ್ಡ್ದಾಗ ನಿಮ್ಮ ಕ್ಯಾಂಡಿಡೇಟ್ ಆಶೆ ಬರ್ಬೋದು? 23 ಗೆಲ್ಲಬೇಕನ್ನೋ ನಿರೀಕ್ಷೆ ನನ್ನದಿದೆ. 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ಲಿದ್ದೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ವಾರ್ಡಿನ ಪರಿಸ್ಥಿತಿ ಏನು ಕೇಳಾಕತ್ತಿದ್ರಿ, ನನಗಿಂತ ಹೆಚ್ಚಿಗೆ ಇಲ್ಲಿ ಜನ ಅವ್ರಿಗೆ ಕೇಳಿದ್ರೆ ಗೊತ್ತಾಕತ್ತೆ. ಮತ್ತು ನಾನು ನೋಡಿದ್ದ ಮಟ್ಟಿಗೆ ಫಸ್ಟ್ಗೆ ಇಲ್ಲಿ ಗಟರ್ಗಳ ಸಮಸ್ಯೆ ಅತಿ ದೊಡ್ಡ ಸಮಸ್ಯೆ ಇದೆ ಇಲ್ಲಿ. ಆಮೇಲೆ ಇತ್ತಿತ್ತಲಾಗೆ 24/7 ನೀರು ಅಂತ ಮಾಡ್ಯಾರು, ಆ ನೀರಿನ ಪೂರೈಕೆಯಲ್ಲೂ ವ್ಯತ್ಯಯ ಉಂಟಾಗ್ತದೆ. ಅಂದರೆ ಇಲ್ಲಿ ಅಟ್ಲೀಸ್ಟ್ ಡೈಲಿ ಮೊದಲು ಬರ್ಬೋದಾಗಿತ್ತು, ಅದು ಹೋಗಿ 3 ದಿವ್ಸಕ್ಕೊಂಬರೋ ಚಾನ್ಸ್ ಆಗೈತಿ, ರಾತ್ರಿ ಬರೋ ಚಾನ್ಸ್ ಐತಿ, ಅವ್ರು ನೀರು ಬಂದಿದ್ದು ಗುರುತಾಗ್ತಾ ಇಲ್ಲ ಮಂದಿಗೆ. ಆಮೇಲೆ ಲೈಟಿನ ಸಮಸ್ಯೆ ಇದೆ, ಗಟರ್ಗಳದ ಅದಕ್ಕೆ ಅಧೋಗತಿ ಆಗಿದೆ ಇಲ್ಲಿ. ಇಲ್ಲಿ ಒಳಗಿನ ಸಲ ಗಾಲೆಗಲ್ಲಿ ನೋಡಿದ್ರೆ ನಾವೀಗ ಗಟರ್ ಸಮಸ್ಯೆ ಅತಿರೇಕಿದೆ. ಹಾಗೇನೆ ಮನೆಗಳ ಸಮಸ್ಯೆ, ಈ ವಾರ್ಡ್ನಲ್ಲಿ ಅತಿ ಬಡಜನರು ಇದ್ದಾರೆ, ಅವ್ರಿಗೆ ಮನೆ ಕೊಡೋದಾಗಲಿ ನಿವೇಶನ ಕೊಡೋದಾಗಲಿ ಮುನ್ಸಿಪಾಲ್ಟಿಯಿಂದ ಯಾವುದೇ ಕೆಲಸಗಳಾಗಿಲ್ಲ. ಈ ಎಲ್ಲ ಪ್ರಾಬ್ಲಮ್ಗಳನ್ನು ನೋಡಿದಾಗ ಇದು ಈಗ 10 ವರ್ಷದ ಹಿಂಗೆ ನಡೆದೈತಿ, ಇದು ಮುಂದೂ ಹಿಂಗೆ ಆಗಬಾರ್ದು. ಒಂದನ್ನು ಮನಸ್ಸಾಕ್ಷಿ ಹೇಳಿತು, ಇಲ್ಲ ಈ ವಾರ್ಡ್ಗೆ ಹೋಗಿ ನಿಲ್ಲಬೇಕು, ನಿಂತು ಇಲ್ಲಿನ ಜನರ ಸುಖ ದುಃಖ ನೋಡಿಕೊಂಡು ನಾನು ಕೆಲಸ ಮಾಡಬೇಕು. ಮತ್ತು ಕೆಲಸದ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಅಂತಂದವ್ರ ಕಡೆ 100-200 ವರ್ಷದಿಂದ ಸಮಾಜ ಸೇವೆಯಲ್ಲಿದ್ದಾರೆ, ಅದನ್ನೇ ನಾನು ಧೈರ್ಯ ಅಂತ ಇಟ್ಕೊಂಡು ಈ ವಾರ್ಡ್ನ ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು
ಇಲ್ಲಿ ಮುಂದಿನ ಕೆಲಸ ಮಾಡ್ತೇನೆ. ಈಗ ನೀವು ವಾರ್ಡ್ ಮಂದಿಗೆ ಭೇಟಿಯಾಗಿ ಹೋಗುತ್ತಾರ, ವಾರ್ಡ್ ಮಂದಿ ನಿಮ್ಗೆ ಯಾವ ರೀತಿ ಸ್ಪಂದನೆ ಮಾಡತ್ತಾರ? ಇಲ್ಲ, ವೆರಿ ಪಾಸಿಟಿವ್ ಇದಾರೆ ಅವರು. ಅವ್ರು ಕೇಳೋದ್ ನನಗೆ ಇಷ್ಟ ಇಲ್ಲ. ನೀವು ಏನೂ ಮಾಡಬೇಡ್ರಿ, ನನಗೆ ನಮ್ಮ ಕೆಲಸ ಅಷ್ಟು ಮಾಡಿಕೊಡ್ರಿ. ಪ್ರತಿ ವಾರ್ಡ್ದಲ್ಲಿ ಇದೆ, ಪ್ರತಿ ಮನೆಯಲ್ಲಿ ಹೇಳ್ಯಾರ ನನಗೆ, ನನಗೆ ಕೆಲಸ ಮಾಡಿಕೊಡ್ರಿ. ನಮಗೆ ಬದಲಾವಣೆ ಬೇಕಾಗೈತಿ, ಸಾಕಾಗೈತೆ ನಮಗೆ. ಬಟ್ ನಮ್ಗೆ ಬದಲಾವಣೆ ತರ್ತೀರಂದ್ರೆ ನಿಮ್ಗೆ ಕೆಲಸ ಮಾಡಿಕೊಡ್ತೀವಿ, ನಿಮ್ಗೆ ಊಟ ಹಾಕ್ತೀವಿ ಸರ್, ಇಷ್ಟೇ ಹೇಳ್ತಾರೆ. ಅದ್ಬಿಟ್ಟು ನನಗೆ ಬೇರೆ ಅಪೇಕ್ಷೆ ಯಾವುದೂ ಮಾಡಿಲ್ಲ ಯಾರು. ಈಗ ಕಾಂಗ್ರೆಸ್ನಲ್ಲಿ ಇದ್ದಂಥ ಒಳಜಗಳದಿಂದ ನಿಮ್ಗೆ ಲಾಭ ಆಗ್ಬೋದಂತಾರೆ? ನೋಡ್ರಿ, ಇಲೆಕ್ಷನ್ ಅಂದ್ರೆ ಎಲೆಕ್ಷನ್, ಅದು ಕಾಂಗ್ರೆಸ್ ಒಳಜಗಳಿರಲಿ ಹೊರಜಗಳಿರಲಿ ಅದೆಲ್ಲ ಚಿಡಿಚುಕ್ಕುಡಿ ಅಂತ ನೋಡ್ತಾ ಇದೆ. ಇವರು ಕಾಂಗ್ರೆಸ್ನವರಾಗಲಿ ಅಥವಾ ಸೋ ಕಾಲ್ಡ್ ಮಾಜಿ ಅಧ್ಯಕ್ಷರದು ಇಬ್ಬರಿಬ್ರು ಒಂದು ವಾರ್ಡಕ್ಕೆ, ಮೂರು ಜನ ಒಂದು ವಾರ್ಡಕ್ಕೆ, ಅವರಲ್ಲೇ ಸ್ಥಿತಿಮಿತಿ ತಪ್ಪೋಗ್ಯದ. ಅಂದ್ರಕಲ್ಲ ಲೆಕ್ಕ ಜನಕ್ಕೆ ತೋಡಿಲ್ಲ. ನಾನು ಬಂದಿದ್ದಲ್ಲಿ ಜನರ ಪ್ರೀತಿ ಗಳಿಸ್ಕೋಬೇಕು, ಅವ್ರ ಸೇವೆ ಮಾಡಬೇಕು, ಇದು ಒಂದೇ ಒಂದು ಉದ್ದೇಶ. ಮೊದಲೇದಾಗಿ ಇಲ್ಲಿ ಗಟರ್ಗಳ ಮೇಲೆ ಅರ್ಧ ಫುಟ್ ಒಂದು ಫುಟ್ ಹೊಸ ರಸ್ತೆ ಆಗಿದಾವೆ. ಆ ರಸ್ತೆ ಮಾಡೋ ಮುಂದೆ ಅವರು ಏನು ಡಾಂಬರ್ ಅದು ಬಿಟ್ಟಿದಾರು, ಸಿಮೆಂಟ್ ಅದು ಬಿಟ್ಟಿದ್ದಾರೆ, ಅವೆಲ್ಲ ಬ್ಲಾಕ್ ಇದಾವಪ್ಪ. ಇಲ್ಲ, ಫಸ್ಟ್ ಥಿಂಗ್ ಇಸ್ ಗಟರ್. ಇಲ್ಲಿ ಎಲ್ಲ ಗಟರ್ಗಳ ಮೇಲೆ ಚೇಂಜ್ ಮಾಡಬೇಕು ಅಥವಾ ರಿಪೇರ್ ಮಾಡಬೇಕು, ಅದ್ರ ಬಗ್ಗೆ ಬಂದು ನಾನು ಮೊದಲ ಆದ್ಯತೆ ಸ್ವಚ್ಛತೆ. ಹಾಂ, ಸ್ವಚ್ಛತೆ ಯಾಕೆ ಮಾಡ್ಬೇಕಂತಂದ್ರೆ, ಸ್ವಚ್ಛತೆ ಮಾಡ್ಲಿಕ್ಕಂದ್ರೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಭಾಳ ಆಗ್ತಾವ, ಅದು ಕಂಡು ಬರ್ತಾ ಇಲ್ಲ ಇಷ್ಟೇ. ಇಲ್ಲಿ ನಾವು ಬೇರೆ ವಾರ್ಡ್ನಾಗ ಒಂದು ನೋಡ್ದಾಗ, ಅಂದ್ರೆ ಬೇರೆ ವಾರ್ಡ್ ತಿರ್ಗಾಡ್ದಾಗ ನೋಡಿದ್ರೆ ಡೆಂಗಿ ಡತ್ತಾಗ ಚಿಕ್ಕೋಡಾಗ ಸಾಕಷ್ಟು ಆಗ್ಯಾವ. ನೋಡ್ತೇವೆ, ನೀವು ಈಗ ಪ್ರತಿ ಹಾಸ್ಪಿಟಲ್ ಚೆಕ್ ಮಾಡ್ರಿ, ಪ್ಲೇಟ್ಲೆಟ್ಸ್ ಕಮ್ಮಿ ಇದಾವ ಅಂತ ಪೇಷಂಟ್ ಇದಾವ, ಬೇರೆ ಇಲ್ಲ. ಇಷ್ಟು ಉದ್ದೇಶ. ಫಸ್ಟ್ ಗಟರ್ ಇಲ್ಲಿ, ಕ್ಲೀನ್ಲೆಸ್ ಫಸ್ಟ್. ಅದು ಜನರ ಆಶೀರ್ವಾದ, ಅವ್ರು ಎಷ್ಟು ಹಾಕತ್ತೆ ಅಷ್ಟೇ. ಮೈ ಜೊ ಹೈ ಇಸ್ ವಕ್ತ ಮೇ ಖಡಾ ಖಡೆ ಹೋನೆ ಕಿ ವಜಹ ಯೇ ಹೈ ಕಿ ಏಕ್ ತೋ ಪಹಲಾ ಜೊ ಹೈ ಬಹುತ್ ಸಾರೇ ಜೊ ಹೈ ಐಸಿ ಸಮಸ್ಯಾ ಲೋಗೋ ಕಿ ಬಾಕಿ ಹೈ, ಚಾಹೆ ವೋ ಹಿಂದೂ ಹೋ, ಮುಸ್ಲಿಮ್ ಹೋ, ಜೋ ಭೀ ಹೋ. ಔರ್ ಮೇರಿ ಭೀ ಉಮರ್ ಜೊ ಹೈ ಕಿ ಬಹುತ್ ಸಾರೇ ಐಸಿ ಗುಜರಿ ಹೈ, ಮೈ ದೋನೋ ಪಾರ್ಟಿಯೋ ಮೇ ಫಿರ್ ಚುಕಾ ಹೂಂ. ಇಸ್ ವಕ್ತ ಮೇ ಮೈ ಚಾಹತಾ ಹೂಂ ಕಿ ಜೊ ಹೈ ಕಿ ನಹೀಂ ಜೋ ಭೀ ಹೋ, ಲೋಗ್ ಜೊ ಹೈ ಹಮೇ ಚುನ್ಕರ್ ಜೊ ಲಾತೆ ಹೈ ವೋ ಅಪನೇ ಕಾಮ್ ಕೆ ಲಿಯೇ ಲಾತೆ ಹೈ. ಅಸಲ್ ಜೊ ಮಕ್ಸದ್ ಹೈ ವೋ ಕಾಮ್ ಹೈ, ಯೇ ಭೀ ಏಕ್ ಖಿದಮತ್ ಹೈ, ಹರ್ ಧರ್ಮ ಕೆ ಅಂದರ್ ಲೋಗೋ ಕಿ ಖಿದಮತ್ ಕರ್ನೆ ಕಿ ಜೊ ಹೈ ಕಿ ನಹೀಂ ಫರ್ಜ್ ಹೈ. ಮೈ ಇಸ್ ವಕ್ತ ಮೇ ಇಸ್ಲಿಯೇ ಖಡಾ ಹೂಂ ಜೊ ಹೈ ಕಿ ಮೇರೆ ಕೋಯಿ ಜೊ ಹೈ ಕಿ ನಹೀಂ ದುಶ್ಮನ್ ನಹೀಂ ಹೈ. ಜೋ ಭೀ ಪಾರ್ಟಿ ಹೋ, ಹಮಾರಿ ಪಾರ್ಟಿ ಹೈ, ಮೊಹಲ್ಲೆ ವಾಲೆ ರಹನೆ ವಾಲೆ ಜಿತನೆ ಮೇ ಶಹರ್ ಮೇ ರಹನೆ ವಾಲೆ ಸಬ್ ಹಮ್ ಸಬ್ ಏಕ್ ಹೈ, ಹಮ್ ಸಬ್ ಭಾಯಿ ಭಾಯಿ ಹೈ. ಮೇರಾ ಮನ್ಷಾ ಯೇ ಹೈ ಕಿ ಜೊ ಹೈ ಕಿ ನಹೀಂ ಮೈ ಯಹಾಂ ಪರ್ ಕಿಸಿ ಕಿ ಜೊ ಹೈ ಕಿ ನಹೀಂ ಅಪನೆ ಜ಼ಹನ್ ಮೇ ಕೀನಾ ಕಪಟ ಬೈರ್ ರಖಕರ್ ಮೈ ಖಡಾ ಹೋನೆ ಕಿ ಕೋಯಿ ಜೊ ಹೈ ಕಿ ನಹೀಂ ಮೇರೆ ದಿಲ್ ಮೇ ನಹೀಂ ಹೈ. ಮೈ ಚಾಹತಾ ಹೂಂ ಕಿ ಜೊ ಹೈ ಕಿ ನಹೀಂ ಲೋಗೋ ಕಿ ಸಮಸ್ಯಾ ಕೋ ಪೂರಿ ಹೋ. ಔರ್ ಮೈ ಯೇ ಭೀ ಚಾಹತಾ ಹೂಂ, ಹಮಾರೇ ಜೊ ಹೈ ಕಿ ನಹೀಂ ಮೊಹಲ್ಲೆ ಮೇ ಐಸೆ ಬಹುತ್ ಸಾರಿ ಸಮಸ್ಯಾ ಹೈ ಜೊ ಹೈ ಕಿ ನಹೀಂ ಜೊ ಹೈ ಕಿ ನಹೀಂ ಅಪರ್ ವಹಾಂ ಪರ್ ಜಾನೆ ಕೆ ಬಾದ್ ಕೋಯಿ ಕಿಸಿ ಕೋ ಜೊ ಹೈ ನಹೀಂ ಪೂಛ್ತಾ ನಹೀಂ, ಕಿಸಿ ಕೋ ಜೊ ಹೈ ಕಿ ನಹೀಂ ಡಿಪಾರ್ಟ್ಮೆಂಟ್ ಸೆ ಜೋ ಭೀ ಮೈನಾರಿಟಿ ಕಿ ಚೀಜಾ ಹೋ, ಜೋ ಭೀ ಚೀಜಾ ಹೋ, ಜೋ ಹೈ ಕಿ ನಹೀಂ ಕೋಯಿ ಚೀಜ ನಿಕಲ್ತೆ ಹೋ ಮೈ ಅಗರ್ ಕೋಯಿ ಬತಾತಾ ನಹೀಂ. ಔರ್ ಮೈ ಭೀ ಜೊ ಹೈ ಕಿ ನಹೀಂ ಎಜುಕೇಟೆಡ್ ಆದಮಿ ಹೋ, ಮೇರಾ ಭೀ ಜೊ ಹೈ ಕಿ ನಹೀಂ ಗ್ರಾಜುಯೇಷನ್ ಹುಆ ಹೈ. ಮೈ ಚಾಹತಾ ಹೂಂ ಕಿ ಏಕ್ ಏಕ್ ಚಾಹೆ ಹಿಂದೂ ಹೋ ಚಾಹೆ ಗರೀಬ್ ಮುಸ್ಲಿಮ್ ಹೋ, ಏಕ್ ಏಕ ಜೊ ಹೈ ಕಿ ನಹೀಂ ಹಾಥ ಪಕಡ ಪಕಡ ಕರ ಜಿನ್ಕಿ ಜೊ ಸಮಸ್ಯೆ ಆಯ ವೋ ಜೊ ಇನ್ಶಾಲ್ಲಾ ಪೂರಾ ಕರೂಂಗಾ ಮೈ. ಆ ಜನ ವೋ ದೇಖೋ ಹಮಾರಿ ಜೊ ಲೋಗ್ ಹೈ ವೋ ಚಾಹತೆ ಹೈ ಕಿ ಜೊ ಲೋಗ್ ಜೊ ಹೈ ನಾ ಯೇ ಚಾಹತೆ ಹೈ ಕಿ ಜೊ ನಹೀಂ ಮೊಹಲ್ಲೆ ಕಾ ಹರ್ ಆದಮಿ ಜೊ ಹೈ ಕಿ ನಹೀಂ ಜೊ ಲೋಗ್ ಹೋತೆ ಹೈ ಯೇ ಲೋಗೋ ಕಾ ವೋಟ್ ಜೊ ಹೈ ಕಿ ನಹೀಂ ಬಹುತ್ ಕೀಮತಿ ವೋಟ್ ಹೋತಾ ಹೈ ಔರ್ ವೋಟ್ ಕಿ ಕೋಯಿ ಕೀಮತ್ ದುನಿಯಾ ಮೇ ನಹೀಂ ಲಗಾತಾ. ವೋಟ್ ಜೊ ಮಿಲ್ತಾ ಹೈ ವೋ ಐಸೆ ಲೋಗೋ ಕೋ ಜೊ ಹೈ ಕಿ ನಹೀಂ ಲೋಗ್ ಚುನ್ಕರ್ ಲಾತೆ ಹೈ ಜಿನ್ಕಾ ಜೊ ಹೈ ಕಿ ನಹೀಂ ಕಾಮ್ ಹೋ ಜಾಯೆ. ಔರ್ ಹಮೇ ಜೊ ಹೈ ಕಿ ನಹೀಂ ಇಸ್ ವಕ್ತ ಮೇ ಲೋಗೋ ಕಿ ಜೊ ಹೈ ಕಿ ನಹೀಂ ಯೇ ಲೋಗ್ ಭೀ ಚಾಹತೆ ಹೈ ಕಿ ಕೋಯಿ ನಯಾ ಚೆಹರಾ ಆ ಜಾಯೆ ಜೊ ಹೈ ಕಿ ನಹೀಂ ನಯಾ ಚೆಹರಾ ದೇಖನಾ ಚಾಹತೆ ಹೈ. ಯೇ ತೋ ಪಹಲೆ ಸೆ ಜೊ ತಿನ್ ತಿನ್ ಬಾರ್ ದೋ ದೋ ಬಾರ್ ಚಾರ್ ಚಾರ್ ಬಾರ್ ಚುನ್ಕರ್ ಆಯೆ. ಹಮಾರಿ ಭೀ ಜೊ ಹೈ ಕಿ ನಹೀಂ ಲೋಗ್ ಚಾಹತೆ ಹೈ ಕಿ ಕೋಯಿ ನಯಾ ಆದಮಿ ಆ ಜಾಯೆ, ಕೋಯಿ ಕಾಮ್ ಬನ್ ಜಾಯೆ. ಇಸಿಲಿಯೇ ತೋ ಜೊ ಹೈ ಕಿ ನಹೀಂ ಲೋಗೋ ಕಿ ಜೊ ಹೈ ಕಿ ನಹೀಂ ಭರೋಸೆ ಕೆ ಊಪರ್ ಔರ್ ಉಪರ್ ಲಡಕೆ ಭರೋಸೆ ಕೆ ಊಪರ್ ಜೊ ಹೈ ಕಿ ನಹೀಂ ಸಬ್ಕೆ ದುಆಓಂ ಸೆ ಸಬ್ಕೆ ಆಶೀರ್ವಾದ ಸೆ ಜೊ ಹೈ ಕಿ ನಹೀಂ ಖಡಾ ಹೂಂ. ಮೇರೆ ಜೊ ಹೈ ಕಿ ನಹೀಂ ಜ಼ಹನ್ ಮೇ ಜೊ ಹೈ ಕಿ ನಹೀಂ ದೇಖೋ ಹಮಾರೆ ಯಹಾಂ ಪರ್ ಏಕ್ ಬಾತ್ ತೋ ಯೇ ಹೈ ಕಿ ಜೊ ಹೈ ಕಿ ನಹೀಂ ಹಮಾರಾ ಹಿಂದೂ ಲೋಗೋ ಕೆ ಸಾಥ್ ಮೇ ರಿಲೇಷನ್ ಬಹುತ್ ಅಚ್ಛಾ ಹೈ ಔರ್ ಮುಜೆ ಗ್ಯಾರಂಟಿ ಹೈ ಮೇರೆ ಕ್ಲಾಸ್ಮೇಟ್ ಭೀ ಹೈ ಬಹುತ್ ಸಾರೇ ಲೋಗೋ ಕಲ್ ಮೈ ಜಾಕರ್ ಮುಲಾಕಾತ್ ಕರ್ ಕರ್ ಭೀ ಆಯಾ ಹೂಂ. ಲೋಗ ಜೊ ಹೈ ಕಿ ನಹೀಂ ಬಹುತ್ ಅಚ್ಛಿ ಬಾತ್ ಹೈ ಭೈ ತುಮ್ಹಿ ಬೈಠೆ ಹೈ ಜೊ ಹೈ ಕಿ ನಹೀಂ ನಯಾ ಚೆಹರಾ ಹಮಾರ ಸಾಮನೆ ಆತಾ ಹಮೇ ಭೀ ಸಾಥ ದೇಂಗೆ ಕರ್ಕೋ ಹಿಂದೂ ಲೋಗ ಭೀ ಹಮಾರೇ ಭಾಯಿ ಬೋಲೆ ಹೈ ಔರ್ ಹಮಾರೆ ಲೋಗ ತೋ ಭೀ ಹಮಾರೇ ಜೊ ಹೈ ಕಿ ನಹೀಂ ಭರೋಸಾ ಹೈ ಹಮಾರೇ ಲೋಗೋ ಕೆ ಕಹನೆ ಕೆ ಊಪರ್ ಹಮಾರೇ ಜೊ ಹೈ ಕಿ ನಹೀಂ ಬೈಠನಾ ಹುಆ ಹೈ ಇನ್ಶಾಅಲ್ಲಾಹ್.